ಹೆಲ್ತ್ ಇನ್ಸೂರೆನ್ಸ್ ಬಗ್ಗೆ ವಿಡಿಯೋ ಮಾಡಿ, ಹೆಲ್ತ್ ಇನ್ಸೂರೆನ್ಸ್ ಬಗ್ಗೆ ವಿಡಿಯೋ ಮಾಡಿ ಅಂತ ತುಂಬ ಕಮೆಂಟ್ ಮಾಡ್ತಿದ್ರಿ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಹೆಲ್ತ್ ಇನ್ಸೂರೆನ್ಸ್ನ ಹೇಗೆ ಬೈ ಮಾಡೋದು, ಬೈ ಮಾಡೋಕ್ಕೆ ಮುಂಚೆ ಏನೇನು ನೋಡಬೇಕು, ನಾನು ಯಾವ ಹೆಲ್ತ್ ಇನ್ಸೂರೆನ್ಸ್ ಯೂಸ್ ಮಾಡ್ತಾ ಇದ್ದೀನಿ, ನೀವು ಯಾವ ಹೆಲ್ತ್ ಇನ್ಸೂರೆನ್ಸ್ ಯೂಸ್ ಮಾಡ್ಬೋದು, ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಪ್ರತಿಯೊಂದು ಮಾಹಿತಿ ಕೊಡ್ತೀನಿ. ಈ ವಿಡಿಯೋ ಸ್ವಲ್ಪ ಲೆಂತ್ ಆದರೂ ಪರವಾಗಿಲ್ಲ, ಪೂರ್ತಿಯಾಗಿ ನೋಡಿ, ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ದಡಬಡ ಹೋಗ್ಬಿಟ್ಟು ಬೈ ಮಾಡಬೇಡಿ, ವಿಡಿಯೋ ಪೂರ್ತಿಯಾಗಿ ನೋಡಿ ಆಮೇಲೆ ಹೋಗಿ ಬೈ ಮಾಡಿ, ಇಲ್ಲಾಂದರೆ ಮುಂದೆ ಒಂದು ದಿವಸ ನೀವು ಸಫರ್ ಮಾಡಬೇಕಾಗತ್ತೆ. ನನಗೊಬ್ರು ಕಾಮೆಂಟ್ ಮಾಡಿದ್ರು, ಇನ್ಶೂರೆನ್ಸ್ ಎಲ್ಲ ವೇಸ್ಟು, ನೀವು ಇನ್ಶೂರೆನ್ಸ್ ಪ್ರಮೋಟ್ ಮಾಡ್ತಾ ಇದ್ದೀರಾ, ಈ ಮೆಡಿಕಲ್ ಇನ್ಶೂರೆನ್ಸ್ ಸುಮ್ಮನೆ ವೇಸ್ಟು, ನಾವು ಹಾಸ್ಪಿಟ್ಲಿಗೆ ಹೋದರೆ ಏನು ಕ್ಲೈಮ್ ಮಾಡಲ್ಲ, ನಾನು ಕೈಯಿಂದ ಕೊಟ್ಟಿದ್ದೀನಿ ನಾನೇ ಅಂತ. ಮೇ ಬಿ ಅವ್ರಿಗೆ ನಿಜವಾಗ್ಲೂ ಆ ಥರ ಆಗಿರ್ಬೋದು, ಅದರಿಂದ ಅವ್ರ ನೋವಿಂದ ಆ ಥರ ಹೇಳಿದ್ದಾರೆ. ಯಾಕೆ ಈ ಥರ ಆಗುತ್ತೆ ಅಂದರೆ, ನಿಮಗೆ ಯಾವುದೇ ಥರ ಗೊತ್ತಿಲ್ಲದಲ್ಲೇ ಹೋಗಿ ಸುಮ್ಮನೆ ಹೋಗಿ ಬೈ ಮಾಡೋದ್ರಿಂದ, ಇನ್ಶೂರೆನ್ಸ್ ಕೂಡ ನಾವು ತಿಳ್ಕೊಂಡು ಬೈ ಮಾಡಬೇಕು. ಈಗ ಸುಮ್ಮನೆ ನಮ್ಮ ಪಾಡಿಗೆ ನಾವು ಬೈ ಮಾಡಿದ್ರೆ ಏನಾಗುತ್ತೆ, ಈಗ ಆಯ್ತಲ್ಲ ಕ್ಲೈಮ್, ಅವ್ರು ಏನಾದರೂ ಮಾಡಿ ರಿಜೆಕ್ಟ್ ಮಾಡಿದಾಗ ನಮಗೆ ಅದು ವರ್ತ ಬೀಳುತ್ತೆ. ಅಂದರೆ ನಾನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿರ್ತೀನಿ, ನಾನು ಅಂದ್ಕೊಂಡಿದ್ದೀನಿ ನನಗೆ ಇನ್ಶೂರೆನ್ಸ್ ನೋಡಿದ್ದೀನಿ ಕ್ಲೈಮ್ ಆಗುತ್ತೆ ಅಂತ, ಅಲ್ಲಿ ಅವ್ನು ರಿಜೆಕ್ಟ್ ಮಾಡ್ದಂದ್ರೆ ನನ್ನ ಕೈಯಿಂದ ಕೊಡಬೇಕಂದ್ರೆ ಎಲ್ಲಿ ಹೆಂಗಾಗುತ್ತೆ. ಅದಕ್ಕೇ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಕ್ಲೀನಾಗಿ ಫುಲ್ ನೋಡಿ, ನಿಮಗೆ ಯಾವ ಥರ ಕ್ಲೈಮ್ ತೊಗೊಳ್ಬೇಕು, ಏನು ಮಾಡಬೇಕು, ಮುಂಚೆ ನಾನು ಇನ್ಶೂರೆನ್ಸ್ ಬೈ ಮಾಡೋಕ್ಕೂ ಮುಂಚೆ ಏನೇನು ನೋಡಬೇಕು ಅಂತ ಕ್ಲೀನಾಗಿ ಇದ್ರ ಬಗ್ಗೆ ನಾಲೆಡ್ಜ್ ಸಿಗುತ್ತೆ ನಿಮಗೆ. ಫಸ್ಟು ನಾವು ಯಾವುದೇ ಹೆಲ್ತ್ ಇನ್ಶೂರೆನ್ಸ್ ಬೈ ಮಾಡೋಕ್ಕೂ ಮುಂಚೆ ಆ ಹೆಲ್ತ್ ಇನ್ಶೂರೆನ್ಸ್ ಕಂಪ್ನಿಯ ನೆಟ್ವರ್ಕ್ ಹಾಸ್ಪಿಟಲ್ ನೋಡಬೇಕು, ಎಷ್ಟು ನೆಟ್ವರ್ಕ್ ಹಾಸ್ಪಿಟಲ್ ಈ ಕಂಪ್ನಿ ಇಟ್ಕೊಂಡಿದ್ದಾನೆ ಅಂತ. ನೆಟ್ವರ್ಕ್ ಹಾಸ್ಪಿಟಲ್ ಅಂದರೆ ಈ ಆಲ್ರೆಡಿ ಈ ಕಂಪ್ನಿ ಹಾಸ್ಪಿಟಲ್ ಜೊತೆ ಮರ್ಜ್ ಆಗಿರ್ತಾನೆ, ಅವಾಗ ಏನಾಗುತ್ತೆ, ನಾವು ಡೈರೆಕ್ಟಾಗಿ ಹೋಗಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗ್ಬೋದು, ಒಂದು ರೂಪಾಯಿ ಏನು ಕೊಡ್ದಂಗೆ. ಆಮೇಲೆ ನಾವೆಲ್ಲ ಅಡ್ಮಿಟ್ ಆಗಿ ಎಲ್ಲ ಮುಗಿದ ಮೇಲೆ ಆ ಕಂಪ್ನಿ ಡೈರೆಕ್ಟಾಗಿ ಹಾಸ್ಪಿಟಲಿಗೆ ಪೇ ಮಾಡ್ತಾನೆ, ನಾನು ಯಾವುದೇ ಥರ ಕೈಯಿಂದ ಏನೂ ಪೇ ಮಾಡೋದಿರಲ್ಲ. ಇಲ್ಲಾಂದರೆ ಏನಾಗುತ್ತೆ, ನೀವು ಫಸ್ಟು ಹೋಗಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಬೇಕು, ಅಡ್ಮಿಟ್ ಆಗಿ ತೋರಿಸ್ಕೊಂಡು ನೀವು ಪೇ ಮಾಡಿ ಅವ್ನು ಕೊಡೋ ರಸೀಫ್ಟ್ನ ನೀವು ಹೆಲ್ತ್ ಇನ್ಶೂರೆನ್ಸ್ ಕಂಪ್ನಿಗೆ ತೋರಿಸಿ, ನೋಡಿ ಈ ಥರ ಖರ್ಚಾಗಿದೆ ಅಂತ, ಆಮೇಲೆ ಆ ದುಡ್ಡು ತಗೊಳ್ಬೇಕು. ಅದನ್ನು ರಿಯಂಬರ್ಸ್ಮೆಂಟ್ ಅಂತಾರೆ. ರಿಯಂಬರ್ಸ್ಮೆಂಟ್ ಅಂದರೆ ನೀವು ಒಂದ್ಸಲ ನೀವೇ ಕೈಯಿಂದ ಪೇ ಮಾಡಿಬಿಟ್ಟು ಅವ್ರ ಹತ್ರ ರಸೀಫ್ಟ್ ತೊಗೊಂಡು ಹೆಲ್ತ್ ಇನ್ಶೂರೆನ್ಸ್ ಕಂಪ್ನಿಗೆ ಕೊಟ್ಟು ಆಮೇಲೆ ದುಡ್ಡು ಇಸ್ಕೊಳೋದು. ಇದೆಲ್ಲ ಜಾಸ್ತಿ ತಲೆನೋವಲ್ವಾ? ಅದಕ್ಕೇ ನೀವು ಮುಂಚೆನೇ ನೆಟ್ವರ್ಕ್ ಹಾಸ್ಪಿಟಲ್ನ ನೋಡ್ಬಿಡ್ಬೇಕು, ಎಷ್ಟು ನೆಟ್ವರ್ಕ್ ಹಾಸ್ಪಿಟಲ್ ಇದೆ ಸುತ್ತಮುತ್ತ, ನಿಮ್ಮ ಸುತ್ತಮುತ್ತ ನೆಟ್ವರ್ಕ್ ಹಾಸ್ಪಿಟಲ್ ಇದ್ದರೆ ಅದಕ್ಕೆ ಹೋಗಿ ಜಾಯ್ನ್ ಆಗಿಬಿಡ್ಬೋದು ವಿತೌಟ್ ಎನಿ ದುಡ್ಡು. ಯಾರ ಹತ್ರ ದುಡ್ಡು ಇರುತ್ತೆ? ದುಡ್ಡು ಇರಲ್ಲ ಅಂತ ತಾನೇ ನಾವು ಹೋಗಿ ಹೆಲ್ತ್ ಇನ್ಶೂರೆನ್ಸ್ ಬೈ ಮಾಡ್ತಾ ಇರೋದು. ಅದಕ್ಕೆ ಜಾಸ್ತಿ ನೆಟ್ವರ್ಕ್ ಹಾಸ್ಪಿಟಲ್ಸ್ ಯಾರ ಹತ್ರ ಜಾಸ್ತಿ ಇದೆ ಅವ್ರ ಹತ್ರ ಹೋಗಿ ನಾವು ಇನ್ಶೂರೆನ್ಸ್ನ ಬೈ ಮಾಡಬೇಕು. ಎರಡನೇದು ಬಂದು ನೋ ಕ್ಲೈಮ್ ಬೋನಸ್. ನೋ ಕ್ಲೈಮ್ ಬೋನಸ್ ಅಂದರೆ ಈಗ ನೀವು ಒಂದು ಕಂಪ್ನಿದು ಇನ್ಶೂರೆನ್ಸ್ ಬೈ ಮಾಡಿದ್ದೀರಾ, 5 ಲಕ್ಷ ಪ್ರೀಮಿಯಂ ಬೈ ಮಾಡಿದ್ದೀರಾ, 5 ಲಕ್ಷ ಸಮ್ ಅಶ್ಯೂರ್ಡದು ಅಂದರೆ ಕಂಪನಿ ನನಗೆ 5 ಲಕ್ಷದವರೆಗೂ ಏನಾದರೂ ಆದರೆ ನನಗೆ ಪೇ ಮಾಡುತ್ತೆ ಅಂತ. ನೀವು 5 ಲಕ್ಷದ ಬೈ ಮಾಡಿದ್ದೀರಾ, ಈಗ ನೀವು ಈ ವರ್ಷ ನನಗೆ ಯಾವುದೇ ಥರ ಕಾಯಿಲೆ ಬರಲಿಲ್ಲ, ಏನು ನಾನು ಕ್ಲೈಮ್ ಮಾಡೋಕ್ಕೆ ಬರಲಿಲ್ಲ, ಅವಾಗ ಏನು ಮಾಡುತ್ತೆ ಕಂಪ್ನಿ, 10-20% ನೋ ಕ್ಲೈಮ್ ಬೋನಸ್ ಅಂತ ಕೊಡುತ್ತೆ. ನೋ ಕ್ಲೈಮ್ ಬೋನಸ್ ಅಂದರೆ ನೀವು ಏನು ಥರ ಕ್ಲೈಮ್ ಮಾಡಿಲ್ಲ ಅದಕ್ಕೋಸ್ಕರ ನಿನಗೆ ಬೋನಸ್ ಕೊಡ್ತಿದ್ದೀನಿ ಅಂತ ಕೊಡುತ್ತೆ. ಅದನ್ನು ನಾವು ನೋಡಬೇಕು ಎಷ್ಟು ನೋ ಕ್ಲೈಮ್ ಬೋನಸ್ ಕೊಡ್ತಾ ಇದೆ ಅಂತ. ಅಕಸ್ಮಾತ್ ನಾನು ಅದನ್ನು ಕ್ಲೈಮ್ ಮಾಡಿಲ್ಲ ಅಂದರೆ ಬೋನಸ್ ಸಿಗ್ತಾ ಹೋಗುತ್ತೆ. ಈಗ ನಿಮ್ಮ ಹತ್ರ 5 ಲಕ್ಷ ಇದ್ದರೆ 10% ಏನಾದರೂ ಕಂಪ್ನಿ ನೋ ಕ್ಲೈಮ್ ಬೋನಸ್ ಕೊಟ್ಟರೆ ಮುಂದಿನ ವರ್ಷ ಅದು 5 ಲಕ್ಷ 50 ಸಾವಿರ ಆಗಿರುತ್ತೆ, ಅದ್ರ ಮುಂದಿನ ವರ್ಷ 6 ಆಗಿರುತ್ತೆ, ಅದ್ರ ಮುಂದಿನ ವರ್ಷ 6.5 ಆಗಿರುತ್ತೆ. ಈ ಥರ 50-50 ಸಾವಿರ ಆ್ಯಡ್ ಆಗ್ತಾ ಹೋಗ್ತಾ ಇರುತ್ತೆ 10% ಕೊಟ್ಟರೆ, 20% ಕೊಟ್ಟರೆ 1 ಲಕ್ಷ ಆ್ಯಡ್ ಆಗ್ತಾ ಇರುತ್ತೆ ಎವ್ರಿ ಇಯರು. ಈ ಥರ ನೋಡಿ ನೋ ಕ್ಲೈಮ್ ಬೋನಸ್ ಕೊಡೋ ಕಂಪ್ನಿನಲ್ಲಿ ನೀವು ಹೆಲ್ತ್ ಇನ್ಶೂರೆನ್ಸ್ನ ಬೈ ಮಾಡಬೇಕು. ಮೂರನೇದು ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ ಅಂತ. ಅಂದರೆ ಈ ಕಂಪನಿ ಎಷ್ಟು ಕ್ಲೈಮ್ ಸೆಟ್ಲು ಮಾಡಿದೆ. ಈಗ ಯಾರನ್ನ 100 ಜನ ಹೆಲ್ತ್ ಇನ್ಶೂರೆನ್ಸ್ ಬೈ ಮಾಡಿದಾರ, 100 ಜನದಲ್ಲಿ ಈ ಕಂಪ್ನಿ ಎಷ್ಟು ಜನದ್ದು ಅದು ಸೆಟಲ್ಮೆಂಟ್ನ ಪೇ ಮಾಡಿದೆ ಅಂತ. ಸೆಟಲ್ಮೆಂಟ್ ಅಂದರೆ ಕಂಪ್ಲೀಟ್ಲಿ ಅವ್ರ ದುಡ್ಡು, ಈಗ ಅವ್ರು ಕ್ಲೈಮ್ ಮಾಡಿರೋ ದುಡ್ಡನ್ನ ಫುಲ್ ಪೇ ಮಾಡಿದೆಯಾ ಇಲ್ಲ ಅಂತ, ಅದನ್ನು ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ ಅಂತ ಹೇಳ್ತಾರೆ. ಈಗ ಒಂದು ಇನ್ಶೂರೆನ್ಸ್ ಕಂಪನಿ ಯಾವ ಥರ ಲಾಭ ಮಾಡುತ್ತೆ ಹೇಳಿ? ಈಗ ಅವ್ರೇನಾದರೂ 1 ಲಕ್ಷ ಜನಕ್ಕೆ ಇನ್ಶೂರೆನ್ಸ್ನ ಪೇ ಮಾಡಿದರೆ ಎಲ್ಲರ ಹತ್ರ ದುಡ್ಡು ಇಸ್ಕೊಂಡಿರುತ್ತಾ, ಅದರಲ್ಲಿ ಕ್ಲೈಮ್ ಮಾಡೋದು ಎಷ್ಟು ಜನ? 100-200 ಜನ ಮಾಡ್ತಾರೆ. 100-200 ಜನ ಮಾಡಿದಾಗ ಇದೆಲ್ಲರ ಹತ್ರ ಕಲೆಕ್ಟ್ ಮಾಡಿರೋ ಪ್ರೀಮಿಯಂ 100 ಜನಕ್ಕೆ ಕೊಟ್ಟು ಉಳಿದಿರೋದೇ ಆ ಕಂಪ್ನಿಗೆ ಬರೋ ಲಾಭ. ಇದೇ ಥರ ಇನ್ಶೂರೆನ್ಸ್ ಕಂಪ್ನಿ ಯಾವಾಗಲೂ ಲಾಭ ಮಾಡೋದು. ಎಷ್ಟು ಕ್ಲೈಮ್ ಕಮ್ಮಿ ಬರುತ್ತೆ ಅಷ್ಟು ಇನ್ಶೂರೆನ್ಸ್ ಕಂಪ್ನಿಗಳಿಗೆ ಲಾಭ ಆಗುತ್ತೆ. ಅವ್ರೇನು ಮಾಡ್ತಾರೆ, ಕಾಯ್ತಿರ್ತಾರೆ ನಿಮ್ಮ ಕ್ಲೈಮ್ನ ರಿಜೆಕ್ಟ್ ಮಾಡೋಕ್ಕೆ. ಅದಕ್ಕೇ ಕ್ಲೈಮ್ ಸೆಟಲ್ಮೆಂಟ್ ಚೆನ್ನಾಗಿರೋ ಕಂಪ್ನಿನಲ್ಲಿ ಹೋಗಬೇಕು. ಅಟ್ಲೀಸ್ಟ್ 97-98% ಕ್ಲೈಮ್ ಸೆಟಲ್ಮೆಂಟ್ ರೇಷ್ಯೂ ಇರಬೇಕು. ಇದಕ್ಕಿಂತ ಕೆಳಗಿತ್ತು ಅಂದರೆ ತಗೊಂಡ್ಲೇಬೇಡಿ ಆ ಕಂಪ್ನಿನ ಬೈ. ಅದು ಕಮ್ಮಿ ಪ್ರೀಮಿಯಂ ಕೊಡ್ತು ಅಂತ ನೀವೇನಾದರೂ ಹೋಗಿ 5 ಲಕ್ಷದ ಇನ್ಶೂರೆನ್ಸ್ನ ಬರೀ 3 ಸಾವಿರ ಕೊಡ್ತಿದ್ದಾರೆ, 2 ಸಾವಿರ ಕೊಡ್ತಿದ್ದಾರೆ, 4 ಸಾವಿರ ಕೊಡ್ತಿದ್ದಾರೆ ಅಂತ ಹೋಗಿ ತಗೊಳಕ್ಕೆ ಹೋದರೆ ನೀವು ಅವ್ನು ನಿಮ್ಮನ್ನು ಕ್ಲೈಮ್ ಅಲ್ಲಿ ಹೋಗಿ ಹಾಸ್ಪಿಟ್ಲಾಗೆ ಅಡ್ಮಿಟ್ ಆಗಿರ್ತೀರ, ಅವಾಗ ಕ್ಲೈಮ್ ಸೆಟ್ಲ್ ಮಾಡೋಕ್ಕೆ ಏನಾದರೂ ರಂಕ್ಲು ಮಾಡ್ತಾನೆ, ಅವಾಗ ಏನಾಗುತ್ತೆ ನಿಮಗೆ ತೊಗೊಂಡಿರೋದು ವೇಸ್ಟ್ ಆಗುತ್ತೆ. ಅದಕ್ಕೇ ತೊಗೊಳೋಕ್ಕೂ ಮುಂಚೆನೇ ಕಂಪ್ನಿದು ಕ್ಲೈಮ್ ಸೆಟಲ್ಮೆಂಟ್ ರೇಷ್ಯೂ ನೋಡ್ಬೇಕು ನಾವು. ಅದು 97%ಗಿಂತ ಜಾಸ್ತಿ ಇರಬೇಕು. ಅಂದರೆ 100 ಜನ ಯಾರು ಕಂಪ್ನಿನಲ್ಲಿ ಕ್ಲೈಮ್ ಮಾಡಿದ್ದಾರೆ, ಈಗ ನಾನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ ಕ್ಲೈಮ್ ಮಾಡಿದಾರೆಂದರೆ ಅದರಲ್ಲಿ ಕಂಪ್ನಿ ಎಷ್ಟು ಜನದ್ದು ಕ್ಲೈಮ್ ಸೆಟ್ಲ್ ಮಾಡಿದೆ ಅಂತ, 97-98 ಜನದ ಕ್ಲೈಮ್ ಸೆಟ್ಲ್ ಮಾಡಿರ್ಬೇಕು ಅಟ್ಲೀಸ್ಟ್, ಅದು ಒಳ್ಳೆ ಕಂಪ್ನಿ ಅಂತ. ನೆಕ್ಸ್ಟು ರೂಮ್ ರೆಂಟ್ ಲಿಮಿಟ್. ರೂಮ್ ರೆಂಟ್ ಲಿಮಿಟ್ ಅಂದರೆ ನೀವು ಹಾಸ್ಪಿಟ್ಲ್ಗಳಿಗೆ ಹೋಗಿ ಅಡ್ಮಿಟ್ ಆಗ್ತೀರಾ, ಹಾಸ್ಪಿಟ್ಲ್ಗಳಲ್ಲಿ ಹೋಗಿ ಅಡ್ಮಿಟ್ ಆದಾಗ ನೀವು ರೂಮ್ ಸೆಲೆಕ್ಟ್ ಮಾಡ್ಕೊತೀರಾ,
ನನಗೆ ಈ ವಾರ್ಡ್ ಬೇಕು ಆ ವಾರ್ಡ್ ಬೇಕು ಜನರಲ್ ವಾರ್ಡ್ ಸ್ಪೆಷಲ್ ವಾರ್ಡ್ ಟೂ ಶೇರಿಂಗ್ ತ್ರೀ ಶೇರಿಂಗ್ ಅಂತೆಲ್ಲ ಇರುತ್ತಲ್ಲ ಅದಕ್ಕೆ ಪ್ರೈಸ್ ಇರುತ್ತೆ. ಒಂದೊಂದು ಇನ್ಸೂರೆನ್ಸ್ ಕಂಪ್ನಿ ಏನು ಮಾಡ್ತಾರೆ ಟೋಟಲ್ ಸಮ್ ಅಶ್ಯೂರ್ಡ್ ಇದ್ದು ಅದಕ್ಕೆ 1% ಕೊಡ್ತೀವಿ 2% ಕೊಡ್ತೀವಿ ಅಂತ ಹೇಳ್ತಾರೆ. ಅಂದರೆ 500,000 ನಿಮ್ಮದು ಟೋಟಲ್ ಸಮ್ ಅಶ್ಯೂರ್ಡ್ ಇದ್ದರೆ ಅದಕ್ಕೆ 1% ಅಂದರೆ ಡೈಲಿ 5,000 ರೂಪಾಯಿವರೆಗೂ ನೀವು ರೂಮ್ನ ಸೆಲೆಕ್ಷನ್ ಮಾಡ್ಕೊಬೋದು. 2% ಅಂದರೆ 10,000ವರೆಗೂ ನೀವು ರೂಮ್ನ ಸೆಲೆಕ್ಷನ್ ಮಾಡ್ಕೊಬೋದು ಅಂತ. ಭಾಳ ಜನ ಏನು ಮಾಡ್ತಾರೆ ಈಗ 1% ಸಮ್ ಅಶ್ಯೂರ್ ಇದೆ ಅಂದ್ಕೊಳ್ಳಿ 500,000ಕ್ಕೆ, ಅವ್ರೇನು ಮಾಡ್ತಾರೆ ಲೋಗಿ ವಿಚಾರಿಸಿದಾಗ ಅಲ್ಲಿ ಹೇಳ್ತಾರೆ ಸರ್ 10,000 ರೂಪಾಯಿಗೆ ಸಿಂಗಲ್ ರೂಮ್ ಇದೆ, ಎ ಸಿ ಇದೆ, ಟಿ ವಿ ಇದೆ, ಎಲ್ಲ ಇದೆ, ನೀವು ಇದರಲ್ಲಿ ಹೋಗಿ. ಅವ್ರೇನು ಮಾಡ್ತಾರೆ 10,000 ರೂಪಾಯಿ ರೂಮ್ಗೆ ಹೋಗ್ತಾರೆ. ಏಯ್ 5,000 ಅಲ್ಲ ಇದ್ರೆ ಇನ್ನೂ 3 ದಿವಸ 4 ದಿವಸ ಇರ್ತೀವಿ, 5,000 ಎಕ್ಸ್ಟ್ರಾ ಕೊಟ್ಟರಾಯ್ತು ಬಿಡು, ನನ್ನ ಕೈಯಿಂದ ಕೊಟ್ಟರಾಯ್ತು ಬಿಡು, ಸಖತ್ತಾಗಿರೋ ರೂಮೇ ಸಿಗುತ್ತೆ ಪ್ರೈವೇಟ್ ಆಗಿರ್ಬೋದು ಅಂತ ಥಿಂಕ್ ಮಾಡ್ತಾರೆ. ಆ ಥರ ಸೆಲೆಕ್ಷನ್ ಮಾಡ್ಕೊಳ್ಳೋದೇ ದೊಡ್ಡ 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 ರಾಂಗ್. ತುಂಬ ಜನ ಮೋಸ ಹೋಗೋದೆ ಇಲ್ಲಿ. ಯಾಕಂದರೆ ನೀವು ಯಾವಾಗ ರೂಮ್ ಚೇಂಜ್ ಮಾಡ್ತೀರಾ ಅಲ್ಲಿ ಎಲ್ಲ ಚೇಂಜ್ ಆಗೋಗುತ್ತೆ. ನೀವೇ ನೋಡಿದ್ದೀರಾ ಅನ್ಸುತ್ತೆ ನಿಮಗೆ, ನೋಡಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗೋರಿಗೆ ಗೊತ್ತಿರುತ್ತೆ. ಜನರಲ್ ವಾರ್ಡಿಗೆ ಡಾಕ್ಟ್ರ್ ಬಂದು ನೋಡಿದ್ರೆ ಅವ್ನಿಗೆ ಫೀಸ್ ಬೇರೆ ಇರುತ್ತೆ, ಸ್ಪೆಷಲ್ ವಾರ್ಡಲ್ಲಿ ಬೇರೆ ಇರುತ್ತೆ. ನರ್ಸ್ ಜನರಲ್ ವಾರ್ಡಲ್ಲಿ ಬಂದು ಅವ್ನು ನಿಮಗೆ ಟ್ರೀಟ್ ಮಾಡಿದ್ರೆ ಅದೇ ಬೇರೆ ಇರುತ್ತೆ, ಸ್ಪೆಷಲ್ ವಾರ್ಡಲ್ಲಿ ಬೇರೆ ಇರುತ್ತೆ. ಆಲ್ಮೋಸ್ಟ್ ಆಲ್ ನಿಮ್ದು ಎಲ್ಲ ಕಾಸ್ಟು ಕೂಡ 50% ಜಂಪ್ ಆಗೋಗುತ್ತೆ. ಅಂದರೆ 500,000 ಏನಾದರೂ ಟೋಟಲ್ ಬಿಲ್ ಆದರೆ ಇನ್ಸೂರೆನ್ಸ್ ಕಂಪ್ನಿ 2.5 ಲಕ್ಷ ಕೊಡುತ್ತೆ, ನೀವು 2.5 ಲಕ್ಷ ಕೊಡಬೇಕಾಗತ್ತೆ. ಯಾಕಂದರೆ ನೀವು 50% ನಿಮ್ಮ ಕೈಯಿಂದ ಕೊಡೋಕ್ಕೆ ನೀವು ಒಪ್ಕೊಂಡಿದ್ದೀರಾ ಅಂತ. ದಯವಿಟ್ಟು ಈ ಥರ ತಪ್ಪು ಮಾಡಬೇಡಿ. ಆಮೇಲೆ ಈ ಥರ ರೂಮ್ ರೆಂಟ್ ಕ್ಯಾಪಿಂಗ್ ಇರೋ ಇನ್ಸೂರೆನ್ಸ್ನೇ ಬೈ ಮಾಡಬೇಡಿ. ನೋ ರೂಮ್ ರೆಂಟ್ ಕ್ಯಾಪಿಂಗ್ ಇರಬೇಕು. ಯಾವುದೇ ಥರ ರಿಸ್ಟ್ರಿಕ್ಷನ್ ಇರಬಾರ್ದು. ನಾನು ಇಷ್ಟ ಬಂದಿದ್ದ ರೂಮಲ್ಲಿ ಹೋಗ್ತೀನಿ, ನನಗೆ ಯಾವುದೇ ಥರ ರೂಮ್ ರೆಂಟ್ ಕ್ಯಾಪಿಂಗ್ ಇರಬಾರ್ದು ಅಂತ ಇನ್ಸೂರೆನ್ಸ್ನ ಬೈ ಮಾಡಿ. 1% 2% ನನಗೆ ಈ ಥರ ರಂಕ್ಲೇ ಬೇಡ, ನಾನು ಡೈರೆಕ್ಟಾಗಿ ಹೋಗ್ಬಿಟ್ಟು ನನಗೆ ಇಷ್ಟ ಬಂದಿದ್ದ ರೂಮಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಅದಕ್ಕೆ ನೋ ರೂಮ್ ರೆಂಟ್ ಕ್ಯಾಪಿಂಗ್ ಇರಬೇಕು. ಯಾವುದೇ ಥರ ರೂಮ್ ರೆಂಟ್ ಲಿಮಿಟ್ಗೆ ಕ್ಯಾಪಿಂಗ್ ಇರಬಾರ್ದು, ಅನ್ಲಿಮಿಟೆಡ್ ಇರಬೇಕು, ನಾನು ಇಷ್ಟ ಬಂದಿದ್ದಾಗ ಹೋಗ್ಬೋದು. ಇನ್ನೊಂದು, ಇನ್ಶೂರೆನ್ಸ್ ಬೈ ಮಾಡಬೇಕಾದ್ರೆ 3 ಥರ ವೈಟಿಂಗ್ ಪೀರಿಯಡ್ ಇರುತ್ತೆ. ಇದನ್ನು ನೀವು ಅರ್ಥ ಮಾಡ್ಕೊಂಡಲ್ಲೇ ಹೋಗಿ ಕ್ಲೈಮ್ ಮಾಡಿದ್ರೆ ಅವ್ರು ಗ್ಯಾರಂಟಿ ರಿಜೆಕ್ಟ್ ಮಾಡೇ ಮಾಡ್ತಾರೆ. ಇನ್ಶೂರೆನ್ಸ್ ಕಂಪ್ನಿಗಳು ಸುಮ್ಮನೆ ರಿಜೆಕ್ಟ್ ಮಾಡೋಕ್ಕೆ ಬರಲ್ಲ, ವಿತೌಟ್ ಎನಿ ರೀಸನ್ ಹೇಳ್ದಂಗೆ ರಿಜೆಕ್ಟ್ ಮಾಡೋಕ್ಕೆ ಬರಲ್ಲ. ಬಿಕಾಸ್ ಹೇಗೆ ಸ್ಟಾಕ್ ಮಾರ್ಕೆಟ್ನ ಸೆಬಿ ರೆಗ್ಯುಲೇಟ್ ಮಾಡುತ್ತೆ, ಬ್ಯಾಂಕ್ನ RBI ರೆಗ್ಯುಲೇಟ್ ಮಾಡುತ್ತಲ್ಲ, ಅದೇ ಥರ ಇನ್ಶೂರೆನ್ಸ್ನ IRDA ರೆಗ್ಯುಲೇಟ್ ಮಾಡುತ್ತೆ. IRDA ರೂಲ್ಸ್ ಪ್ರಕಾರನೇ ಇನ್ಶೂರೆನ್ಸ್ ಕಂಪ್ನಿಗಳು ನಡಿಬೇಕು. ಇಲ್ಲಿ ಇವ್ರು ಜಾಸ್ತಿ ಇವ್ರು ಇಷ್ಟ ಬಂದಂಗೆ ರೂಲ್ಸ್ ಸೆಟ್ ಮಾಡೋಕ್ಕಾಗಲ್ಲ. ಅದಕ್ಕೇ ನೀವು ರೂಲ್ಸ್ನ ತಿಳ್ಕೊಬೇಕು. ರೂಲ್ಸ್ ತಿಳ್ಕೊಂಡಲ್ಲೇ ನೀವು ಬೈ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಹೋಗಿ ಹಾಸ್ಪಿಟ್ಲಲ್ಲಿ ಹೋಗಿ ಸಿಗಾಕಂತೀರ. ಯಾವುದೇ ಒಂದು ಹೆಲ್ತ್ ಇನ್ಶೂರೆನ್ಸಲ್ಲಿ ಮಿನಿಮಮ್ 3 ಥರ ಅವರು ವೇಟಿಂಗ್ ಪೀರಿಯಡ್ ಇಟ್ಟಿರ್ತಾರೆ. ವೇಟಿಂಗ್ ಪೀರಿಯಡ್ ಅಂದರೆ ಅಷ್ಟುವರೆಗೂ ಕಾಯಲೇಬೇಕು ನೀವು ಬೆನಿಫಿಟ್ ತೊಗೊಳಕ್ಕೆ ಅಂತ. ಫಸ್ಟು ನೀವು ಇನ್ಶೂರೆನ್ಸ್ ಬೈ ಮಾಡಿದ ತಕ್ಷಣ 30 ಡೇಸ್ ವೇಟಿಂಗ್ ಪೀರಿಯಡಲ್ಲಿ ಇಡ್ತಾರೆ. ನೀವು 30 ದಿವಸ ಆದಮೇಲೆ ಅದನ್ನು ಕ್ಲೈಮ್ ಮಾಡೋಕ್ಕಾಗತ್ತೆ ಅಂತ. ಯಾಕಂದರೆ ಅಸ್ಯೂಮ್ ಮಾಡಿ ನನಗೆ ಯಾವುದೋ ಒಂದು ಕಾಯಿಲೆ ಇದೆ, ನನಗೆ ಏನೋ ಒಂದು ಜ್ವರ ಬಂದಿದೆ, ನನಗೆ ಸುಮ್ಮನೆ ಫೀಲ್ ಆಗ್ತಾ ಇದೆ, ನಾನೇನು ಮಾಡ್ತೀನಿ ಅನಿಸ್ತು ನನಗೆ ಡೆಂಗ್ಯೂನಲ್ಲಿ ಪಾಸಿಟಿವ್ ಬಂತು, ನಾನೇನು ಮಾಡ್ತೀನಿ ಹೋಗಿ ಇದ್ದಕ್ಕಿದ್ದಂಗೆ ಒಂದು ಇನ್ಸೂರೆನ್ಸ್ ಬೈ ಮಾಡ್ತೀನಿ, ಇನ್ಸೂರೆನ್ಸ್ ಬೈ ಮಾಡಿ ಹೋಗ್ಬಿಟ್ಟು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿಬಿಡ್ತೀನಿ. ಹಂಗೆ ಮಾಡಿಬಿಟ್ರೆ ಇನ್ಸೂರೆನ್ಸ್ ಕಂಪ್ನಿ ಮುಚ್ಕೊಂಡು ಮನೆಗೆ ಹೋಗ್ಬಿಡ್ಬೇಕು, ಎಲ್ಲನೂ ಕ್ಲೋಸ್ ಮಾಡಿಕೊಂಡು ಅವನೇನು ದುಡ್ಡು ಮಾಡೋಕ್ಕೆ ಆಗಲ್ಲ. ಅದಕ್ಕೆ ಅವರು ಫಸ್ಟ್ 30 ದಿವಸ ವೇಟಿಂಗ್ ಪೀರಿಯಡ್ ಇಟ್ಟಿರ್ತಾರೆ. ಫಸ್ಟ್ 30 ದಿವಸದೊಳಗೆ ನೀವೇನೇ ಕ್ಲೈಮ್ ಮಾಡೋಕ್ಕಾಗಲ್ಲ ಅಂಟಿಲ್ ಆಕ್ಸಿಡೆಂಟ್. ಆಕ್ಸಿಡೆಂಟ್ನ ಮಾತ್ರ ಕ್ಲೈಮ್ ಮಾಡ್ಕೊಬೋದು. ಆಕ್ಸಿಡೆಂಟಲ್ಲಿ ನಮ್ಗೆ ಏನೇ ಆದರೂ ಕೂಡ ಕ್ಲೈಮ್ ಮಾಡ್ಕೊಬೋದು. ಯಾಕಂದರೆ ಆಕ್ಸಿಡೆಂಟು ನಾವು ಯಾವುದೇ ಥರ ಪ್ಲ್ಯಾನ್ ಮಾಡಿರಲ್ಲ, ಅದು ಅದಕ್ಕೆ ಅಲ್ವಾ ಅದಕ್ಕೆ ಆಕ್ಸಿಡೆಂಟ್ ಅಂತ ಕರೆಯೋದು. ಅದು ಆಟೋಮೆಟಿಕ್ಲಿ ಆಗುತ್ತೆ, ಅದು ಯಾವುದೇ ಥರ ಪ್ಲ್ಯಾನ್ ಇಲ್ಲದಲ್ಲೇ ಆಗುತ್ತಲ್ಲ, ಅದನ್ನು ನೀವು ಬೇಕಾದ್ರೆ ಕ್ಲೈಮ್ ಮಾಡ್ಕೊಬೋದು ಆಕ್ಸಿಡೆಂಟ್ನ. ಅದು ಬಿಟ್ಟು ಏನೇ ಜ್ವರ ಕಾಯಿಲೆ ಏನೇ ಬಂದರೂ ಕೂಡ 30 ದಿವಸದೊಳಗೆ ನೀವು ಕ್ಲೈಮ್ ಮಾಡೋಕ್ಕಾಗಲ್ಲ. 30 ದಿವಸ ಆದಮೇಲೇ ಕ್ಲೈಮ್ ಮಾಡೋಕ್ಕಾಗುತ್ತೆ ಹೊಸದಾಗಿ ಇನ್ಸೂರೆನ್ಸ್ ಬೈ ಮಾಡಿದಾಗ. ನೆಕ್ಸ್ಟ್ ಇಯರ್ ಬೈ ಮಾಡಿದಾಗ ಏನಿಲ್ಲ. ನೆಕ್ಸ್ಟ್ ಇಯರ್ ಬೈ ಮಾಡಿದಾಗ ನೀವು ಡೇ, ಈಗ ನೀವು ನೆಕ್ಸ್ಟ್ ಇಯರ್ ಈ ವರ್ಷ ರಿನಿವಲ್ ಮಾಡಿದ್ದೀರಾ ಅಂದರೆ ನೆಕ್ಸ್ಟ್ ಡೇ 1 ಇಂದಲೇ ಮಾಡ್ಕೊಬೋದು. ಫಸ್ಟ್ ಟೈಮ್ ಇನ್ಸೂರೆನ್ಸ್ ಬೈ ಮಾಡ್ತಿರ್ತೀರಲ್ಲ ಅವಾಗ ನೀವು 30 ದಿವಸ ಕಾಯಬೇಕು. ಆಮೇಲೆ ಇನ್ನೊಂದು ವೇಟಿಂಗ್ ಪೀರಿಯಡ್ ಬರುತ್ತೆ, ಸ್ಪೆಸಿಫಿಕ್ ಇಲ್ನೆಸ್ ಡಿಸೀಸ್ ಅಂತ. ಸ್ಪೆಸಿಫಿಕ್ ಇಲ್ನೆಸ್ ಡಿಸೀಸಲ್ಲಿ ಒಂದೊಂದು ಇನ್ಶೂರೆನ್ಸ್ ಕಂಪ್ನಿಗಳು 2 ವರ್ಷ ಇಟ್ಟಿರ್ತಾರೆ, ಒಬ್ಬೊಬ್ಬರು 1 ವರ್ಷ ಇಟ್ಟಿರ್ತಾರೆ. ಸ್ಪೆಸಿಫಿಕ್ ಇಲ್ನೆಸ್ ಅಂದರೆ ಏನು ಅಂದರೆ ಒಂದು 18 ಡಿಸೀಸ್ ಇದ್ದಾವೆ, ಅದರಲ್ಲಿ ಕಿಡ್ನಿ ಸ್ಟೋನ್ ಇರ್ಬೋದು, ಪೈಲ್ಸ್ ಇರ್ಬೋದು, ಅಪೆಂಡಿಕ್ಸ್ ಇರ್ಬೋದು, ಆಮೇಲೆ ವಯಸ್ಸಾದವರಿಗೆ ಕಣ್ಣಲ್ಲಿ ರೆಪ್ಪೆ ಬರುತ್ತಲ್ಲ ಅದಿರ್ಬೋದು, ಈ ಥರ 18 ಡಿಸೀಸ್ ಇದ್ದಾವೆ. 18 ಡಿಸೀಸ್ಗೆ ಅವರು ಯಾವುದೇ ಕಾರಣಕ್ಕೂ ನಿಮಗೆ ಆ ವೇಟಿಂಗ್ ಪೀರಿಯಡ್ ಒಳಗಡೆ ಕ್ಲೈಮ್ ಮಾಡೋಕ್ಕೆ ಕೊಡಲ್ಲ. ಯಾಕಂದರೆ ಇದು ಆ್ಯಸ್ ಪರ್ ದಿ IRDA ರೂಲು ಇದು ಒಳಗಡೆನೇ ಬೆಳ್ಕೊಂಡು ಡಿಸೀಸ್ ಅಂದರೆ ಇದು ಒಳಗಡೆನೆ ಬೆಳೀತಿರುತ್ತೆ, ನಿಮಗೂ ಗೊತ್ತಿರಲ್ಲ, ಇದು ನಿಮಗೂ ಗೊತ್ತಿಲ್ಲದಲ್ಲೇ ಇರೋ ಕಾರಣದಿಂದ ಅದಕ್ಕೆ ಅವರು 2 ವರ್ಷ ವೇಟಿಂಗ್ ಪೀರಿಯಡ್ ಇಟ್ಟಿರ್ತಾರೆ. 2 ವರ್ಷ ಆದಮೇಲೆ ನೀವು ಇನ್ಶೂರೆನ್ಸ್ನ ಕ್ಲೈಮ್ ಮಾಡ್ಕೊಬೋದು. 2 ವರ್ಷದ ಒಳಗಡೆ ಏನಾದರೂ ನಿಮಗೆ ಆ ಥರ ಇದಾಯಿತು, ಆ ಥರ ಏನಾದರೂ ಡಿಸೀಸ್ ಬಂತು ಅಂದರೆ ಕ್ಲೈಮ್ ಆಗಲ್ಲ. ಈವನ್ ನಮ್ಮ ಫ್ಯಾಮಿಲಿಯಲ್ಲಿ ಕೂಡ ಒಬ್ರಿಗೆ ಅಪೆಂಡಿಕ್ಸ್ ಬಂದಿತ್ತು, ಅವ್ರು ರೀಸೆಂಟಾಗಿ 1 ವರ್ಷದ ಒಳಗಡೆ ತೊಗೊಂಡಿದ್ರು. 1 ವರ್ಷದ ಒಳಗಡೆ ತೊಗೊಂಡಿದ್ರಿಂದ ಅವರಿಗೆ ಕ್ಲೈಮ್ ಆಗಲಿಲ್ಲ, ಅದು ನಾವು ಕ್ಯಾಶ್ ಕೊಟ್ಟು ಆಪ್ರೇಷನ್ ಮಾಡಿಸಿದ್ದು ಅದನ್ನು. ಅದಕ್ಕೇ ನೀವು ಬೈ ಮಾಡೋಕ್ಕೂ ಮುಂಚೆ ಸ್ಪೆಸಿಫಿಕ್ ಇಲ್ನೆಸ್ ಅಂತ ಸರ್ಚ್ ಮಾಡಿ, ಸ್ಪೆಸಿಫಿಕ್ ಇಲ್ನೆಸ್ ಅಂತ ಚೆಕ್ ಮಾಡಿ. ಅದು ಒಂದೊಂದು ಕಂಪ್ನಿ 1 ವರ್ಷ ಇಟ್ಟಿರ್ತಾರೆ, ಒಂದೊಂದು ಕಂಪ್ನಿ 2 ವರ್ಷ ಇಟ್ಟಿರ್ತಾರೆ. ನಾರ್ಮಲಿ ಎಲ್ಲರೂ 2 ವರ್ಷನೇ ಇಟ್ಟಿರ್ತಾರೆ.
ನೀವು ಅದನ್ನ ತಿಳ್ಕೊಬೇಕು. ಅದು ತಿಳ್ಕೊಂಡಿಲ್ಲಾದ್ರೆ ಹೋಗಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗ್ತೀರಾ, ಅಡ್ಮಿಟ್ ಆಗಿಬಿಟ್ಟು ಅಲ್ಲೇನಾದರೂ ರಿಜೆಕ್ಟ್ ಆದಾಗ, ಅಲ್ಲೇನಾದರೂ ಕ್ಲೈಮ್ ಸೆಟಲ್ಮೆಂಟ್ ಆಗಲಿಲ್ಲದಾಗ ನಿಮ್ಗೆ ಅನಿಸುತ್ತೆ ಥೋ ಎಂಥ ಕೆಲಸ ಆಗೋಯ್ತಲ್ಲಪ್ಪ, ನಾನು ಸುಮ್ಮನೆ ತಾಂಡ್ಲೇಬಾರ್ದಿತ್ತು, ವೇಸ್ಟ್ ಆಯಿತು ಅನಿಸುತ್ತೆ. ಇನ್ನೊಂದು ಬಂದ್ಬಿಟ್ಟು ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ ಅಂತ. ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸು ತುಂಬ 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 ಕೇರ್ಫುಲ್ಲಾಗಿ ನಾವು ಇದನ್ನು ಸೆಲೆಕ್ಟ್ ಮಾಡ್ಕೊಬೇಕು. ಯಂಗ್ಸ್ಟರ್ಸ್ಗೆ ನಾರ್ಮಲಿ ನಮಗೆಲ್ಲೂ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ ಇರಲ್ಲ. ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ ಅಂದರೆ ನಮಗೆ ಮುಂಚೆನೇ ಇರೋ ಕಾಯಿಲೆಗಳು, ಯಾವ ಶುಗರು, ಬಿ ಪಿ, ಅಸ್ತಮ, ಥೈರಾಯ್ಡು, ಇವೆಲ್ಲನೂ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ ಅಂತಾರಲ್ಲ. ಇವನ್ಗೆ ಪ್ರತಿ ಒಂದು ಕಂಪ್ನಿನೂ, ನಾರ್ಮಲ್ ಎಲ್ಲ ಕಂಪ್ನಿನೂ 4 ವರ್ಷ ವೇಟಿಂಗ್ ಪೀರಿಯಡ್ ಇಟ್ಟಿರ್ತಾರೆ. ಒಂದೊಂದು ಕಂಪ್ನಿ 2 ವರ್ಷ ಇಡುತ್ತೆ, ಒಂದೊಂದು ಕಂಪ್ನಿ 3 ವರ್ಷ ಇಡುತ್ತೆ, ಒಂದೊಂದು ಕಂಪ್ನಿ 4 ವರ್ಷ ಇಡುತ್ತೆ. ಮ್ಯಾಕ್ಸಿಮಮ್ 4 ವರ್ಷ ಇಡ್ಬೋದು ಆಸ್ ಪರ್ ದಿ IRDA ರೂಲ್ಸ್, ಅದಕ್ಕಿಂತ ಜಾಸ್ತಿ ಮೇಲೆ ಇಡಕ್ಕೆ ಬರಲ್ಲ. 4 ವರ್ಷ ನಿಮ್ಮ ಹತ್ರ ಯಾವುದೇ ಥರ ಡಿಸೀಸ್ ಇದ್ದರೆ, ಮುಂಚೆನೇ ನಿಮ್ಗೆ ಏನಾದರೂ ಡಿಸೀಸ್ ಇದ್ದರೆ ನೀವು ಕ್ಲೈಮ್ ಮಾಡೋಕ್ಕಾಗಲ್ಲ. ಅದಕ್ಕೆ ಯಂಗ್ ಏಜಲ್ಲಿ ನೀವು ಇದನ್ನು ತೊಗೊಂಡಾಗ ನಮ್ಗೆ ಯಾವುದೇ ಥರ ಡಿಸೀಸ್ ಇರಲ್ಲ ಯಂಗ್ ಏಜಲ್ಲಿ. ಈಗ ನಾನು ತೊಗೊಂಡು ನೆಕ್ಸ್ಟ್ ಇಯರೇ ನನಗೆ ಏನಾದರೂ ಡಿಸೀಸ್ ಬಂತು ಅಂದರೆ ನಾನು ಕ್ಲೈಮ್ ಮಾಡ್ಕೊಬೋದು. ಅದ್ರ ಒಳಗಡೆ ನಿಮ್ಗೆ ಏನಾದರೂ ಮುಂಚೆನೇ ಇದ್ದರೆ, ಮುಂಚೆನೇ ಇದೆ ಅಂದರೆ ನೀವು ಕ್ಲೈಮ್ ಮಾಡೋಕ್ಕೆ ಬರಲ್ಲ. ಅಕಸ್ಮಾತ್ ನಿಮ್ಗೆ ಆಲ್ರೆಡಿ ಇದೆ, ನನಗೆ ಆಲ್ರೆಡಿ ಇದೆ, ನನಗೆ ಇನ್ಶೂರೆನ್ಸ್ ಕಂಪ್ನಿಗೆ ಹೇಳಲ್ಲ, ನನಗೆ ನಾಳೆ ಬಂದಿತ್ತು, ಓದ್ ಮುಂದಿನ ವರ್ಷ ಬಂದಿತ್ತು ಅಂತ ನೀವೇನೋ ಸುಳ್ಳು ಹೇಳಿದ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಯಾಕಂದರೆ ಡಿಸೀಸು ಅವ್ರಿಗೆ ಪ್ಯಾಟ್ರನ್ ಗೊತ್ತಾಗುತ್ತೆ, ನೀವು ಸಿಗಾಕಂಡ್ರೆ ಎಂಟೈರ್ ನಿಮ್ಮದು ಕ್ಲೈಮೇ ರಿಜೆಕ್ಟ್ ಮಾಡಿಬಿಡ್ತಾರೆ. ನೀವು ಇನ್ಶೂರೆನ್ಸ್ ಬೈ ಮಾಡ್ಬೇಕಾದ್ರೆ ಅಲ್ಲಿ ತೋರಿಸುತ್ತೆ ನಿಮಗೆ ಥೈರಾಯ್ಡ್ ಇದೆಯಾ ಅಥವಾ ಡಯಾಬಿಟಿಸ್ ಇದೆಯಾ, ಬಿ ಪಿ ಇದೆಯಾ, ಪ್ರತಿಯೊಂದು ಕೇಳುತ್ತೆ. ನೀವು ಅಲ್ಲಿ ಎಂಟ್ರಿ ಮಾಡಿ, ಇಲ್ಲಾಂದರೆ ಅಲ್ಲಿ ನೀವು ಡಿಸ್ಕ್ಲೋಸ್ ಮಾಡಿಬಿಡಿ ಮುಂಚೆನೇ ಈ ಥರ ಇದೆ ಅಂತ. ಅವಾಗ ಏನಾಗುತ್ತೆ, ನೀವು ಅಪ್ ಟು 4 ವರ್ಷದವರೆಗೂ ಅದನ್ನು ಕ್ಲೈಮ್ ಮಾಡೋಕ್ಕಾಗಲ್ಲ. 4 ವರ್ಷ ಅಂದರೆ ಆ ಕಾಯಿಲೆಯಿಂದ ಹೋಗಿ ನೀವು ಅಡ್ಮಿಟ್ ಆದರೆ ಮಾತ್ರ ಅದು ಕ್ಲೈಮ್ ಮಾಡೋಕ್ಕೆ ಬರಲ್ಲ, ಅದು ಬಿಟ್ಟು ಬೇರೆ ಏನಕ್ಕೆ ಬೇಕಾದ್ರೂ ಕ್ಲೈಮ್ ಮಾಡ್ಕೊಬೋದು. ಮೇಜರ್ಲಿ ನೀವು ಇಷ್ಟು ಪಾಯಿಂಟ್ನ ತಲೆಗೆ ಇಟ್ಕೊಂಡು ಬೈ ಮಾಡಿ. ಒಂದೊಂದು ಇನ್ಶೂರೆನ್ಸ್ ಕಂಪ್ನಿನಲ್ಲಿ ಮಿನಿಮಮ್ ಅಂದರೂ 5 ರಿಂದ 6 ಪ್ಲಾನ್ ಇರುತ್ತೆ, 6 ರಿಂದ 7 ಪ್ಲಾನ್ ಇಟ್ಟಿರ್ತಾ ನಮಗೆ ಕನ್ಫ್ಯೂಸ್ ಆಗಬೇಕು, ಆ ಥರ ಮಾಡಿಬಿಡ್ತಾನೆ. ಅದಕ್ಕೆ ನಿಮಗೆ ಯಾವ ಥರ ಪ್ಲಾನ್ ಬೇಕು ಆ ಥರ ಪ್ಲಾನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಇನ್ಶೂರೆನ್ಸ್ ಬೈ ಮಾಡಬೇಕಂದ್ರೆ ಡೈರೆಕ್ಟ್ ಇನ್ಶೂರೆನ್ಸ್ ಕಂಪ್ನಿದು ವೆಬ್ಸೈಟಲ್ಲಿ ಹೋಗಿ ಬೈ ಮಾಡ್ಬೋದು ನಿಮ್ಗೆ ಯಾವ ಇನ್ಶೂರೆನ್ಸ್ ಬೇಕು ಅಂತ. ಇಲ್ಲ ನೀವು ಇನ್ಶೂರೆನ್ಸ್ನ ಒಂದು ಕಂಪ್ನಿಯಿಂದ ಇನ್ನೊಂದು ಕಂಪ್ನಿಗೆ ಕಂಪೇರ್ ಮಾಡಿ ನಾನು ಬೈ ಮಾಡ್ತೀರಾ ಅಂದರೆ ಪಾಲಿಸಿ ಬಜಾರಲ್ಲೂ ಹೋಗಿ ನೀವು ಬೈ ಮಾಡ್ಬೋದು. ಆಮೇಲೆ ನೀವೇನಾದರೂ ಸ್ಮೋಕಿಂಗ್ ಮಾಡ್ತಾ ಇದ್ದಾರೆ, ಇಲ್ಲ ಡ್ರಿಂಕ್ಸು ಎಣ್ಣೆ ಹೊಡಿತಾ ಇದ್ದರೆ ಅದನ್ನು ನೀವು ಅಲ್ಲಿ ಡಿಸ್ಕ್ಲೋಸ್ ಮಾಡಬೇಕು, ನಾನು ಈ ಥರ ಮಾಡ್ತಾ ಇದ್ದೀನಿ ಅಂತ. ನೀವು ಅವ್ರಿಗೇನು ಗೊತ್ತಾಗುತ್ತೆ ಬಿಡು ಅಂತ ನೀವೇನಾದ್ರು ನೆಗ್ಲೆಕ್ಟ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ, ನಿಮ್ಮ ಬ್ಲಡ್ ಟೆಸ್ಟಲ್ಲೆಲ್ಲ ಆರಾಮ್ಸೆ ಕಂಡುಹಿಡಿತಾರೆ. ದಯವಿಟ್ಟು ನೀವು ಅದನ್ನು ಸ್ವಲ್ಪ ಮುಂಚೆನೇ ಹೇಳ್ಬಿಡಿ. ಅವಾಗ ಏನಾಗುತ್ತೆ, ಒಂದು 100 ರಿಂದ 200 ರೂಪಾಯಿ ಪ್ರೀಮಿಯಂ ಜಾಸ್ತಿ ಆಗುತ್ತೆ ಅಷ್ಟೇ. ಮುಂಚೆನೇ ಹೇಳ್ಬಿಟ್ಟಾಗ ನೀವು ಸೇಫ್ ಆಗಿರ್ತೀರ. ಅಲ್ಲೋಗಿ ಕ್ಲೈಮ್ ರಿಜೆಕ್ಟ್ ಆದಾಗ ಅಲ್ಲಿ ಆಗೋ ಪೇನು ಯಾರಿಗೂ ಬೇಡ. ಅದಕ್ಕೇ ನೀವು ಮುಂಚೆನೇ ಡಿಸ್ಕ್ಲೋಸ್ ಮಾಡಿಬಿಡಿ, ನಿಮ್ಗೆ ಏನೇನಿದೆ ಏನೂ ಬಿಡಬೇಡಿ, ಎಲ್ಲನೂ ಡಿಸ್ಕ್ಲೋಸ್ ಮಾಡಿಬಿಡಿ. ನಾಳೆ ಅವನಿಗೆ ರಿಜೆಕ್ಟ್ ಮಾಡೋಕ್ಕೆ ರೀಸನೇ ಇರಬಾರ್ದು. ಇವಾಗ ನಾನು ಯಾವ ಕಂಪ್ನಿ ಇನ್ಶೂರೆನ್ಸ್ ಯೂಸ್ ಮಾಡ್ತಿದ್ದೀನಿ, ನಾನು ಯೂಸ್ ಮಾಡ್ತಿರೋ ಕಂಪ್ನಿ ಇನ್ಶೂರೆನ್ಸ್ ಬಂದ್ಬಿಟ್ಟು ಆದಿತ್ಯ ಬಿರ್ಲಾ ಹೆಲ್ತ್ ಇನ್ಶೂರೆನ್ಸ್. ಈಗ ನಾನು ಅದನ್ನು ಕಂಟಿನ್ಯೂ ಮಾಡಿದ್ದೀನಿ, ಬಟ್ ರೀಸೆಂಟ್ಲಿ ನನಗೆ 2 ವರ್ಷದಿಂದ ನನ್ನ ಫ್ಯಾಮಿಲಿಗೆ, ನನ್ನ ಆಫೀಸಲ್ಲಿ ಯಾರ್ಯಾರು ಎಂಪ್ಲಾಯ್ಸ್ ಇದ್ದಾರೆ ಅವರೆಲ್ಲರಿಗೂ ನಾನು ನಾವಿ ಹೆಲ್ತ್ ಇನ್ಶೂರೆನ್ಸ್ನ ಸಜೆಸ್ಟ್ ಮಾಡ್ತಿದ್ದೀನಿ. ನಾವಿ ಹೆಲ್ತ್ ಇನ್ಶೂರೆನ್ಸ್ ನನಗೆ ಯಾಕೆ ಇಷ್ಟ ಆಯಿತು, ಈಗ ನನ್ನ ವೈಫ್ದು ನನ್ನ ಮಗುದು ಕೂಡ ನಾವಿ ಹೆಲ್ತಲ್ಲೇ ಇರೋದು. ನನಗೆ ನಾವಿ ಹೆಲ್ತ್ ಯಾಕೆ ನನಗೆ ಸಜೆಸ್ಟ್ ಮಾಡ್ತೀನಿ, ನನಗೆ ಯಾಕೆ ಇಷ್ಟ ಆಯಿತು ಅಂದರೆ ಅಲ್ಲಿ ಟೂ ಮಚ್ ಕಾಂಪ್ಲಿಕೇಶನ್ ಇಲ್ಲ, ಅವ್ರ ಹತ್ರ ಇರೋದೇ ಒಂದೇ ಪ್ಲ್ಯಾನು. ಆಮೇಲೆ ಈ ಥರ ರೂಮ್ ರೆಂಟ್ ಕ್ಯಾಪಿಂಗು ಅದು ಇದು ಅಂತ ಯಾವುದೇ ಥರ ರೆಸ್ಟ್ರಿಕ್ಷನ್ ಇಲ್ಲ ಡೈರೆಕ್ಟ್. ಆಮೇಲೆ ಪ್ರೀಮಿಯಂ ಕೂಡ ಕಮ್ಮಿ, ಅಲ್ಲಿ ನೀವು ತಿಂಗಳ ಬೇಕಾದ್ರೆ ಪ್ರೀಮಿಯಂನ ಪೇ ಮಾಡ್ಬೋದು. ಈ ವಿಡಿಯೋದಲ್ಲಿ ನಾನು ನಾವಿ ಹೆಸರು ತೊಗೊಳೋಕ್ಕೆ ನಾವಿ ಯಾವುದೇ ಥರ ದುಡ್ಡು ಕೊಟ್ಟಿಲ್ಲ ನನಗೆ. ಆಮೇಲೆ ನಾನು ಯಾವುದೇ ಥರ ಇದನ್ನು ಪ್ರಮೋಷನ್ ಮಾಡ್ತಾ ಇಲ್ಲ. ನನಗೇನು ಅನಿಸಿದೆ, ನಾನು ಯೂಸ್ ಮಾಡಿರೋದ್ರಿಂದ ಈವನ್ ರೀಸೆಂಟ್ಲಿ ನಮ್ಮ ಫ್ಯಾಮಿಲಿನಲ್ಲಿ ಒಂದು ಕ್ಲೈಮ್ ಆಯಿತು ನಾವಿಯಿಂದನೇ. ಎಷ್ಟು 45,000 ರೂಪಾಯಿ ಸಮಥಿಂಗ್ ಕ್ಲೈಮ್ ಆಯಿತು. ಡೆಂಗು ಬಂದಿತ್ತು, ಡೆಂಗುವಿಂದ ಅಡ್ಮಿಟ್ ಆಗಿದ್ದರು, ಅದರಿಂದ ಕ್ಲೈಮ್ ಆಯಿತು. ಅದೇ ಧೈರ್ಯದ ಮೇಲೆ ನಾನು ಹೇಳ್ತಿದ್ದೀನಿ, ಯಾಕಂದರೆ ಕ್ಲೈಮಿಂಗ್ ಸೆಟ್ಲ್ ಕ್ಲೈಮ್ ಹೆಂಗೆಂಗಾಯಿತು ಏನೇನಾಯ್ತು ಅಂತ ನನಗೆಲ್ಲ ಗೊತ್ತಿದೆ. ಅದೇ ಧೈರ್ಯದ ಮೇಲೆ ನಾನು ಹೇಳ್ತಾ ಇದ್ದೀನಿ, ಇದು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀನಿ. ನಾನು ಯೂಸ್ ಮಾಡ್ದಲೇ ಏನು ಬಂದ್ಬಿಟ್ಟು ಹೇಳೋಕ್ಕಾಗಲ್ಲ, ಬಿಕಾಸ್ ನಾನು ಆಲ್ರೆಡಿ ಯೂಸ್ ಮಾಡಿ ಅದನ್ನು ಕ್ಲೈಮ್ ತೊಗೊಂಡಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಇದು ಮತ್ತೆ ಯೂಸರ್ ಫ್ರೆಂಡ್ಲಿ, ಇದಕ್ಕೆ ಟೂ ಮಚ್ ಕಾಂಪ್ಲಿಕೇಶನ್ನೇ ಇಲ್ಲ. ಆರಾಮ್ಸೆ ಮೊಬೈಲ್ ಆ್ಯಪಲ್ಲೇ ಬೈ ಮಾಡಿಬಿಡೋದು, ಹೋಗಿ ತುಂಬ ತಲೆ ಕೆಡಿಸ್ಕೊಳಂಗಿಲ್ಲ. ಇದ್ರು ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ನಾವಿದು ಡೌನ್ಲೋಡ್ ಲಿಂಕ್ ಹಾಕಿರ್ತೀನಿ, ನೀವು ಹೋಗಿ ಡೌನ್ಲೋಡ್ ಮಾಡಿಕೊಂಡು ನೀವು ಇನ್ಶೂರೆನ್ಸ್ನ ಬೈ ಮಾಡ್ಬೋದು. ನಾನು ಇವಾಗ ತೋರಿಸ್ತೀನಿ ಯಾವ ಥರ ಬೈ ಮಾಡ್ಬೋದು ಅಂತ. ನೀವು ಒಂದ್ಸಲ ಲಿಂಕ್ ಕ್ಲಿಕ್ ಮಾಡಿಕೊಂಡು ಓಪನ್ ಮಾಡಿದ್ರೆ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ನೀವು ಇಂಟರ್ಫೇಸಲ್ಲಿ ನೀವು ಇಲ್ಲೋಗಿ, ನಿಮಗೆ ಇಲ್ಲಿ ಮೇಲ್ಗಡೆನೆ ಇದೆ ಕ್ಯಾಶ್ ಲೋನ್, ಹೋಮ್ ಲೋನ್, ಮ್ಯೂಚುವಲ್ ಫಂಡ್, ಡಿಜಿಟಲ್ ಗೋಲ್ಡು. ದಯವಿಟ್ಟು ಈ ಕ್ಯಾಶ್ ಲೋನು ಲೋನ್ಗೆ ಏನಂತ ನಾವು ಏನು ಮಾಡಿದ್ದಾನೆ, ನಾವು ಇನ್ಶೂರೆನ್ಸ್ನ ನಿಮಗೆ ಒಳ್ಳೆ ಕಮ್ಮಿನಲ್ಲಿ ಕೊಟ್ಬಿಟ್ಟು ನೀವು ಒಂದ್ಸಲ ಅಲ್ಲಿ ಬಂದಾಗ ನಿಮಗೆ ಆ ಲೋನ್ ಈ ಲೋನ್ ಸೆಲ್ ಮಾಡೋಕ್ಕೆ ಹೋಗ್ತಾನೆ. ದಯವಿಟ್ಟು ನೀವು ಯಾರು ಲೋನ್ ತೊಗೊಳಕ್ಕೆ ಹೋಗಬೇಡಿ, ಇನ್ಶೂರೆನ್ಸ್ ಮಾತ್ರ ತೊಗೊಳ್ಳಿ. ಇದರಿಂದ ಈ ಅಪ್ಲಿಕೇಶನಿಗೆ ಬಂದರೆ, ನೀವು ಲಿಂಕ್ ಕ್ಲಿಕ್ ಮಾಡ್ಕೊಂಡು ಈ ಅಪ್ಲಿಕೇಶನಿಗೆ ಬಂದರೆ ಇಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಅಂತ ಇರುತ್ತೆ. ಹೆಲ್ತ್ ಇನ್ಶೂರೆನ್ಸ್ನ ಕ್ಲಿಕ್ ಮಾಡಿ, ಹೆಲ್ತ್ ಇನ್ಶೂರೆನ್ಸ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ತೋರಿಸುತ್ತೆ. ಬೈ ಆ್ಯಸ್ ಲೋ ಆ್ಯಸ್ 235 ಪರ್ ಮಂತ್ ಎಲ್ಲ ಇದೆ. ಅದು ಏಜ್ ಮೇಲೆ ಡಿಪೆಂಡ್ ಆಗುತ್ತೆ, ಒಂದೊಂದು ಏಜಿಗೆ ಒಂದೊಂದು ಥರ ಇರುತ್ತೆ. ಅಲ್ಲಿ ನಿಮಗೆ ಫುಲ್ ನೀವು ಕೆಳಗಡೆ ಬನ್ನಿ. ಈಗ ನಾನು ಅವಾಗಲೇ ಹೇಳಿದ್ನಲ್ಲ ಕ್ಲೈಮ್ ಸೆಟ್ಲ್ಮೆಂಟ್ ರೇಷ್ಯೋ ಎಲ್ಲ ಎಷ್ಟಿರಬೇಕು ಅಂತ,
ಹಂಗೆ ನೀವು ಅಲ್ಲಿ ನೋಡಿ ಕ್ಲೈಮ್ ಸೆಟ್ಲ್ಮೆಂಟ್ ರೇಷಿಯೋ ಇವ್ರದ್ದು 98% ಇದೆ. ಇದುವರೆಗೂ 100 crore ಪ್ಲಸ್ ಕ್ಲೈಮ್ ಮಾಡಿದ್ದಾರೆ ಸೆಟ್ಲ್ಮೆಂಟ್ ಅಮೌಂಟ್ ಅಂತ ಇದೆ. ಕ್ಲೈಮ್ ಸೆಟ್ಲ್ಮೆಂಟ್ ಇನ್ ಜಸ್ಟ್ 20 minutes ಆಗ್ಬಿಡುತ್ತೆ ಅಂದರೆ ನೀವೇನಾದರೂ ಹಾಸ್ಪಿಟಲ್ ಹೋಗಿ ಅಡ್ಮಿಟ್ ಆದರೆ ಒಂದು 20 minutes ನಿಮಗೆ ಕ್ಲೈಮ್ ಸೆಟ್ಲ್ಮೆಂಟ್ ಮಾಡಿಬಿಡ್ತಾರೆ ಅಂತ ಇದೆ ಅದರಲ್ಲಿ. ಆಮೇಲೆ ಇಲ್ಲಿ 25,000 ನೆಟ್ವರ್ಕ್ ಹಾಸ್ಪಿಟಲ್ ಇದೆ, ಅದು ಆಲ್ ಓವರ್ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಇದೆ. ನೀವು ನಿಮ್ಮೂರ್ದು ಚೆಕ್ ಮಾಡಬೇಕಂದ್ರೆ, ನೀವೆಲ್ಲ ಸುತ್ತಮುತ್ತ ಇದ್ದೀರಾ ಅಂದರೆ ನಿಮ್ಮೂರ್ದು ಕೂಡ ಚೆಕ್ ಮಾಡಿ ಹಾಕೊಬೋದು. ನಾನು ಎಕ್ಸಾಂಪಲ್ ಯಾವುದನ್ನ ಹಾಕ್ತೀನಿ ನೋಡಿ, ಮೈಸೂರು ಅಂತ ಹಾಕ್ತೇನೆ. ಮೈಸೂರಲ್ಲಿ ಎಷ್ಟು ಹಾಸ್ಪಿಟ್ಲ್ ಇದ್ದಾವೆ ಆಲ್ಮೋಸ್ಟ್ ಇಲ್ಲಿ ನೋಡಿ, ಹಿಂಗೆ ಸ್ವೈಪ್ ಮಾಡ್ಕೊಂಡೋದ್ರೆ ಮೈಸೂರಲ್ಲಿ ಇಷ್ಟೊಂದು ಹಾಸ್ಪಿಟ್ಲ್ ಇದ್ದಾವೆ. ನೀವು ಈ ಥರ ಸರ್ಚ್ ಮಾಡಿ ನೋಡಿ, ನಿಮ್ಮೂರಲ್ಲಿ ಅಟ್ಲೀಸ್ಟ್ ಒಂದು 2-3 ಹಾಸ್ಪಿಟ್ಲ್ ಇದ್ದರೆ ಮಾತ್ರ ಇನ್ನೊಂದು ತೊಗೊಳ್ಳಿ, ಇಲ್ಲಾಂದರೆ ನೀವು ಹೋಗಿ ಪಾಲಿಸಿ ಬಜರಲ್ಲಿ ನೋಡಿ ಚೆಕ್ ಮಾಡಿ, ಅಲ್ಲಿ ಯಾವ ನೆಟ್ವರ್ಕ್ ಹಾಸ್ಪಿಟಲ್ ನಿಮ್ಮೂರಲ್ಲಿ ಸುತ್ತಮುತ್ತ ಇದೆ ಅಂತ ಅದನ್ನ ನೋಡಿ ತೊಗೊಳ್ಳಿ. ಯಾಕಂದರೆ ನೀವು ಎಮರ್ಜೆನ್ಸಿ ಆದರೆ ನಿಮ್ಮೂರಲ್ಲೇ ಫಸ್ಟ್ ಹೋಗಿ ಅಡ್ಮಿಟ್ ಆಗೋದು, ಬೆಂಗಳೂರಿಗೆ ಯಾರೂ ಬರೋಲ್ಲ ಡೈರೆಕ್ಟಾಗಿ. ನಿಮ್ಮೂರಲ್ಲಿ ಸುತ್ತಮುತ್ತ ಯಾವ್ಯಾವ ಹಾಸ್ಪಿಟ್ಲ್ ಇದೆ ಅದರಲ್ಲಿ ಹೋಗಿ ನೀವು ಸೆಲೆಕ್ಟ್ ಮಾಡಿಕೊಂಡು, ಒಂದು 4-5 ಹಾಸ್ಪಿಟ್ಲ್ ಇದ್ದರೆ ಎನಫ್, 4-5 ಹಾಸ್ಪಿಟ್ಲ್ ಇದ್ದರೆ ಸಾಕು. ನೋಡಿ 4-5 ಹಾಸ್ಪಿಟ್ಲ್ ಇದೆಯಾ ನಿಮ್ಮ ಜಿಲ್ಲೆನಲ್ಲಿ, ಈಗ ನೀವೇನಾದರೂ ತಾಲೂಕಲ್ಲಿ ಇದ್ದೀರಿ ಅಂದರೆ ನಿಮ್ಮ ಜಿಲ್ಲೆನಲ್ಲಿ ಇದೆಯಾ, ಇಲ್ಲ ಹತ್ರ ಊರಿನಲ್ಲಿ ಯಾವುದಿದೆ ಅಲ್ಲಿ ಸರ್ಚ್ ಮಾಡಿ, ಆ ಊರಲ್ಲಿ ಏನಾದರೂ 4-5 ಹಾಸ್ಪಿಟ್ಲ್ ಇದ್ದರೆ ಸಾಕು. ನೆಕ್ಸ್ಟ್ ಬಂದು ಇಲ್ಲೇ ಕೆಳಗಡೆ ಬೈ ಹೆಲ್ತ್ ಇನ್ಶೂರೆನ್ಸ್ ಅಂತ ಇದೆ ನೋಡಿ, ಬೈ ಹೆಲ್ತ್ ಇನ್ಶೂರೆನ್ಸ್ ಅಂತ ಕ್ಲಿಕ್ ಮಾಡಿ. ಅಲ್ಲಿ ಕೇಳುತ್ತೆ ನಿಮಗೆ ಯಾರಿಗೆ ಬೇಕಾಗಿದೆ, ನಾನು ಸುಮ್ಮನೆ ಎಕ್ಸಾಂಪಲಾಗಿ ತೋರಿಸ್ತಿದ್ದೀನಿ, ಇದು ನನ್ನ ಹತ್ರ ಆಲ್ರೆಡಿ ಇನ್ಶೂರೆನ್ಸ್ ಇದೆ. ಓಕೆ, ನೀವು ಇಲ್ಲಿ ಬಂದಾಗ ಇಲ್ಲಿ ತೋರಿಸುತ್ತೆ ನಿಮಗೆ ಮೈಸೆಲ್ಫ್ ಅಂತ ಇದೆ. ಮೈಸೆಲ್ಫ್ ಅಂದರೆ ನಾನು, ಸ್ಪೌಸ್ ಅಂದರೆ ನನ್ನ ವೈಫು, ಸನ್ ಅಂದರೆ ನನ್ನ ಮಗ, ಡಾಟರ್ ಅಂದರೆ ನನ್ನ ಮಗಳು. ಫಾದರ್ನ ಮದರ್ನ ನೀವು ಆ್ಯಡ್ ಮಾಡ್ಕೊಬೋದು. ಫಾದರ್ ಮದರು ನೀವೇನಾದರೂ 21 ವರ್ಷ ಮೇಲಾಗ್ಬಿಟ್ರೆ ನೀವು ಸಪ್ರೇಟ್ ಇನ್ಶೂರೆನ್ಸ್ ಬೈ ಮಾಡಬೇಕಾಗುತ್ತೆ, ಫ್ಯಾಮಿಲಿ ಫ್ಲೋಟರಲ್ಲಿ ಬರಲ್ಲ. ಈಗ ಈಗ ನನಗೇನಾದರೂ 21 ವರ್ಷದ ಮಗ ಇದ್ದಾನೆ ಅಂದರೆ, ಮಗ ಇಲ್ವಾ ಮಗಳಿದ್ದಾಳೆ ಅಂದರೆ, ನಾನು ನನ್ನ ವೈಫ್ ಮಾತ್ರ ಮಾಡಿಸ್ಕೊಬೇಕಾಗುತ್ತೆ, ಮಗ ಸಪ್ರೇಟಾಗಿ ಮಾಡಿಸ್ಕೊಬೇಕಾಗುತ್ತೆ. 21 ವರ್ಷದಿಂದ ಒಳಗಡೆ ಇದ್ದರೆ ಮಾತ್ರ ಅವರು ನಾವೆಲ್ಲ ಸೇರ್ಕೊಂಡು ಮಾಡಿಸ್ಕೊಬೋದು. ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾರು ಬೇಕು ಅಂತ. ಈಗ ಎಕ್ಸಾಂಪಲ್ಲು ಬರೀ ನಾನು ಮಾತ್ರ ಮಾಡ್ಕೊತೀನಿ, ನೆಕ್ಸ್ಟ್ ಅಂತ ಹೊಡಿತೀನಿ. ನೆಕ್ಸ್ಟ್ ಅಂತ ಹೊಡೆದು ನನ್ನ ಏಜ್ ಸೆಲೆಕ್ಟ್ ಮಾಡ್ಕೊತೀನಿ, ನನ್ನ ಏಜ್ ಈಗ 30 years. ನೆಕ್ಸ್ಟ್ ಅಂತ ಹೊಡಿತೀನಿ, ಡಸ್ ಎನಿ ಮೆಂಬರ್ ಕನ್ಸ್ಯೂಮ್ ಆಲ್ಕೋಹಾಲ್ ಮೋರ್ ದೆನ್ 3 weeks ಅಂತ ಕೇಳಿದ್ದಾರೆ. ನೋ, ನಾನು ಯಾವುದೇ ಥರ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡಲ್ಲ. ಟೊಬ್ಯಾಕೋ ಕನ್ಸ್ಯೂಮ್ ಮಾಡ್ತೀರಾ ಅಂತ, ಟೊಬ್ಯಾಕೋ ಅವ್ರು ಸ್ಮೋಕ್ ಮಾಡ್ತೀರಾ ಅಂತ ಕೇಳಿದ್ದಾರೆ. ನೋ. ಇಸ್ ದೇರ್ ಎನಿ ಮೆಂಬರ್ ಸಫರಿಂಗ್ ಫ್ರಮ್ ಎನಿ ಡಿಸೀಸ್ ಸಿಮ್ಟಮ್ ಲೈಕ್ ಪೇನ್, ಸ್ವೆಲ್ಲಿಂಗ್, ಇದೆಲ್ಲ ನೀವು ನೋಡಿಕೊಂಡು ಎಸ್ ಆರ್ ನೋ ಕೊಡಿ. ಅದೇನೇನು ಕೇಳುತ್ತೆ ಅದೇ ಥರ ನೀವು ಎಸ್ ಆರ್ ನೋ ಕೊಡ್ಕೊತಾ ಹೋಗಿ. ನಾನೆಲ್ಲ ನನ್ನ ಕೊಡ್ತಾ ಹೋಗ್ತಾ ಇದ್ದೀನಿ, ಅದೇ ಆಟೋಮೆಟಿಕ್ಲಿ ತಾಂಡ್ತು ಇದನ್ನು. ಈಗ ನೋಡಿ, ಈಗ ತೋರಿಸ್ತು 5 lakh rupees ನಾನು ತಿಂಗಳ ತಿಂಗಳ 380 rupees ಪೇ ಮಾಡಬೇಕಾಗತ್ತೆ ಪ್ರೀಮಿಯಮ್ನ. ಅದೇ 1 year ಆದರೆ ನಾನು 4,000 rupees ಪೇ ಮಾಡಬೇಕಾಗತ್ತೆ ಇನ್ಕ್ಲೂಡಿಂಗ್ GST. ಈಗ ನನಗೆ 30 years, ನನಗೇನಾದರೂ 5 lakh ಸಮ್ ಅಶ್ಯೂರ್ಡ್ ಬೇಕು ಅಂದರೆ ನಾನು ತಿಂಗಳ ತಿಂಗಳ 338 rupees ಪೇ ಮಾಡಬೇಕಾಗತ್ತೆ. ಒಂದೇ ಸಲ ಬೈ ಮಾಡೋಕೆ ಹೋದರೆ ಅರೌಂಡ್ 4,000 rupees ಪೇ ಮಾಡಬೇಕಾಗತ್ತೆ. ನೀವು ತಿಂಗಳ ತಿಂಗಳ ಬೇಕಿರೋ ಬೈ ಮಾಡ್ಕೊಂಡೋಗಿ, ಬಡ ಒಂದೇ ಸಲ ಬೇಕಿರೋ ಬೈ ಮಾಡ್ಕೊಂಡೋಗಿ. ಆದರೆ ತಿಂಗಳ ತಿಂಗಳ ಬೈ ಮಾಡಬೇಕಾದ್ರೆ ಹುಷಾರಾಗಿ ಬೈ ಮಾಡಿ, ಯಾಕಂದರೆ ನೀವು ಮರ್ತೋಗ್ಬಿಡೋ ಚಾನ್ಸ್ ತುಂಬ ಇರುತ್ತೆ ತಿಂಗಳ ತಿಂಗಳ ಪೇ ಮಾಡಬೇಕಾದ್ರೆ. ಒಂದೇ ಸಲ ಪೇ ಮಾಡೋದಿದ್ರೆ ಓಕೆ, ಒಂದೇ ಸಲ ಪೇ ಮಾಡೋದಿದ್ರೆ ನಮ್ಗೆ ವರ್ಷ ವರ್ಷ ಜ್ಞಾಪನ ಆಗುತ್ತೆ. ಯಾಕೆ ತಿಂಗಳ ತಿಂಗಳ ಪೇ ಮಾಡ್ಬೇಕಾದ್ರೆ ಹುಷಾರಾಗಿ ಮಾಡಬೇಕು ಅಂದರೆ, ಈಗ ನಾನು ಹೇಳಿದ್ನಲ್ಲ ವೈಟಿಂಗ್ ಪೀರಿಯಡು, ಈಗ ವೈಟಿಂಗ್ ಪೀರಿಯಡ್ ಇಸ್ಕೊಂಡು ನಾನು 2-3 years ಮುಗಿಸ್ಕೊಂಡು ಬಂದಿದ್ದೀನಿ ಅಂದ್ಕೊಳ್ಳಿ, ಅಲ್ಲಿ ನಂದು ಇನ್ಶೂರೆನ್ಸ್ ನನ್ನ ಕಟ್ಟದಲ್ಲೇ ಮರ್ತೋಗ್ಬಿಟ್ಟೆ, ನಿಮ್ಗೆ 15 days ಟೈಮ್ ಕೊಟ್ಟಿರ್ತಾರೆ. ಈಗ ಈ ತಿಂಗಳು ನೀವೇನಾದರೂ ಪೇ ಮಾಡಿದರೆ ನೆಕ್ಸ್ಟು 15 days ಒಳಗೆ ನೀವು ಪೇ ಮಾಡಿದ್ರೆ ಓಕೆ, ಇಲ್ಲಾಂದರೆ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿ ಹೋಗ್ಬಿಡುತ್ತೆ, ಇನ್ಶೂರೆನ್ಸ್ ಹೋಗ್ಬಿಡುತ್ತೆ ನಿಮ್ಮದು. ಮತ್ತೆ ಹೊಸದಾಗಿಂದ ಕ್ರಿಯೇಟ್ ಮಾಡಬೇಕಾಗುತ್ತೆ, ಮತ್ತೆ 30 days ವೈಟಿಂಗ್ ಪೀರಿಯಡು, ಮತ್ತೆ 1 ವರ್ಷ ವೈಟಿಂಗ್ ಪೀರಿಯಡು, ಈ ಥರ ಆಗ್ಬಿಡುತ್ತೆ. ಈ ಇನ್ಶೂರೆನ್ಸ್ ಎಷ್ಟು ಹಳೇದಾಗುತ್ತೋ ಅಷ್ಟು ಪವರ್ಫುಲ್ ಇರುತ್ತೆ. ಅದಕ್ಕೇ ನೀವು ತಿಂಗಳ ತಿಂಗಳ ಪೇ ಮಾಡೋದಾದರೆ ತುಂಬ ಹುಷಾರಾಗಿ ತಿಂಗಳ ಮಂತಲ್ಲಿ ನೋಡ್ಕೊಂಡು ಆಟೋಮೆಟಿಕ್ಲಿ ಪೇ ಮಾಡ್ಬೋದು. ಅದರಲ್ಲಿ ಆಟೋಮೆಟಿಕ್ಲಿ ಫೋನ್ ಪೇ ಇದ್ದರೆ ಫೋನ್ ಪೇಯಿಂದ ಆಟೋಮೆಟಿಕ್ಲಿ ಡಿಡೆಕ್ಟ್ ಆಗೋ ಥರ ಮಾಡುತ್ತೆ. ಆದರೆ ನೀವು ಕೇರ್ಫುಲ್ಲಾಗಿ ನೋಡ್ತಾ ಇರಿ, ಅದನ್ನು ತುಂಬ ನೀವು ಕರೆಂಟ್ ಬಿಲ್ ಕಟ್ತಿರೋ ಇಲ್ಲ ಗೊತ್ತಿಲ್ಲ, ಇದನ್ನು ಮಾತ್ರ ಹುಷಾರಾಗಿ ನೀವು ಕಟ್ಕೊಂಡು ಹೋಗ್ತಾ ಇರಿ. ಓಕೆ, 5 lakh ಈಗ ನನಗೆ ಇಷ್ಟು ತೋರಿಸ್ತಾ ಇದೆಯಾ. ಇಲ್ಲಿ ನಿಮಗೆ ಏನೇನು ಇನ್ಕ್ಲೂಡ್ ಆಗಿದೆ ಅಂತ ತೋರಿಸ್ತಿದೆ ನೋಡಿ. ಪೋಸ್ಟ್ ಆ್ಯಂಡ್ ಪ್ರೀ ಹಾಸ್ಪಿಟಲೈಸೇಷನ್. ಪೋಸ್ಟ್ ಆ್ಯಂಡ್ ಪ್ರೀ ಹಾಸ್ಪಿಟಲೈಸೇಷನ್ ಅಂದರೆ ಈಗ ನನಗೆ ಏನಾದರೂ ಹುಷಾರಿಲ್ಲ, ಎಕ್ಸಾಂಪಲ್ ಡೆಂಗು ಬಂದು ನಾನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದೀನಿ, ನೀವು ಇದನ್ನ ಇನ್ಶೂರೆನ್ಸ್ ಕ್ಲೈಮ್ ಮಾಡಬೇಕಂದ್ರೆ ನೀವು ಮಿನಿಮಮ್ 24 hours ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಲೇಬೇಕು. ಅದಕ್ಕೆ ಸುಮ್ಮ ಸುಮ್ಮನೆ ಹೋಗಿ ಹಾಸ್ಪಿಟ್ಲಿಗೆ ತೋರಿಸ್ಕೊಂತೀನಿ, ನನಗೆ ಜ್ವರ ಬಂದೇ ತೋರಿಸ್ಕೊಂತೀನಿ ಅದೆಲ್ಲನೂ ಕ್ಲೈಮ್ ಆಗಲ್ಲ, ಅದನ್ನು OPD ಅಂತಾರೆ, ಔಟ್ ಪೇಷಂಟ್ ಅಂತಾರೆ, ಅದನ್ನು ಈ ಇನ್ಶೂರೆನ್ಸ್ನಲ್ಲಿ ಕ್ಲೈಮ್ ಆಗಲ್ಲ. ಇದರಲ್ಲಿ ಓನ್ಲಿ ನೀವು ಹಾಸ್ಪಿಟಲೈಸೇಷನ್ ಆದಾಗ, ಅಂದರೆ ಹಾಸ್ಪಿಟ್ಲಿಗೆ ನಾನು ಅಡ್ಮಿಟ್ ಆದಾಗ ಮಾತ್ರ. ಈಗ ನನಗೆ 1 ವಾರದಿಂದ ನಾನು ಡೆಂಗು ತೋರಿಸ್ಕೊತಾ ಬರ್ತಿದ್ದೀನಿ, ನಾನು ಲೋಕಲ್ ಕ್ಲಿನಿಕಲ್ಲಿ ತೋರಿಸ್ತಿದ್ದೀನಿ, ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸ್ಕೊಂಡಿದ್ದೀನಿ, ಎಲ್ಲದಕ್ಕೂ ದುಡ್ಡು ಖರ್ಚಾಗಿದೆ. ಆಮೇಲೆ ಅವ್ರು ಹೇಳಿದ್ರು ಇಲ್ಲ ನೀವು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಬೇಕು ಅಂತ. ಅದೇ ಪ್ರೀ ಹಾಸ್ಪಿಟಲೈಸೇಷನ್ ಅಂದರೆ ಈಗ ನನಗೆ ಮುಂಚೆ ಏನೇನು ಹಾಸ್ಪಿಟ್ಲಿಗೆ ಸೇರೋಕ್ಕಿಂತ ಮುಂಚೆ ಏನೇನು ಖರ್ಚು ಮಾಡಿದ್ದೀನಲ್ಲ, ಆ ದುಡ್ಡೆಲ್ಲನೂ ನೀವು ಅಪ್ ಟು 90 days ಏನೇನು ಖರ್ಚು ಮಾಡಿದ್ದೀರಲ್ಲ ಆ ದುಡ್ಡೆಲ್ಲನೂ ನೀವು ಕ್ಲೈಮ್ ಮಾಡ್ಬೋದು.
ಪೋಸ್ಟ್ ಹಾಸ್ಪಿಟಲೈಸೇಷನ್ ಅಂದರೆ ಹಾಸ್ಪಿಟ್ಲಿಗೆ ಒಂದ್ಸಲ ನಾನು ಅಡ್ಮಿಟ್ ಆಗಿ ಆಮೇಲೆ ಡಿಸ್ಚಾರ್ಜ್ ಆಗ್ತೀನಲ್ಲ, ಡಿಸ್ಚಾರ್ಜ್ ಆದಾಗ ನನಗೆ ಏನೇನು ಖರ್ಚು ಬರುತ್ತೆ, ಆಮೇಲೆ ಮತ್ತೆ ಡಾಕ್ಟರ್ ಬರಕ್ಕೆ ಹೇಳ್ತಿರ್ತಾರೆ, ಅದು ಟೆಸ್ಟ್ ಮಾಡಬೇಕು, ಇದು ಟೆಸ್ಟ್ ಮಾಡಬೇಕು, ಮೀಟ್ ಆಗ್ರಿ, ವಾರದಲ್ಲಿ 3 ದಿವಸ ಬನ್ನಿ ಅಂತೆಲ್ಲ ಹೇಳ್ತಿರ್ತಾರೆ, ಅದಕ್ಕೂ ಖರ್ಚಾಗುತ್ತೆ. ಅದು ಕೂಡ ಇನ್ಶೂರೆನ್ಸ್ ಕಂಪ್ನಿ ಪೇ ಮಾಡುತ್ತೆ ಅಪ್ ಟು 180 ದಿವಸ. ಪ್ರೀ ಹಾಸ್ಪಿಟಲೈಸೇಷನ್ 90 ದಿವಸ, ಆಮೇಲೆ 100% ಹಾಸ್ಪಿಟಲೈಸೇಷನ್ ಕವರ್. 100% ಹಾಸ್ಪಿಟಲೈಸೇಷನ್ ಕವರ್ ಅಂದರೆ ಬೇರೆ ಬೇರೆ ಇನ್ಶೂರೆನ್ಸ್ ಕಂಪ್ನಿ, ನೀವು ಇನ್ನೊಂದು ಇನ್ಶೂರೆನ್ಸ್ ಬೈ ಮಾಡ್ಬೇಕಾದ್ರೆ ಪ್ರೀಮಿಯಂ ಕಮ್ಮಿ ಸಿಗುತ್ತೆ ಅಂತ ತುಂಬ ಜನ ಏನು ಮಾಡ್ತಾರೆ, ಕೋಪೆಗೆ ಹೋಗ್ತಾರೆ. ಕೋಪೆ ಅಂದರೆ 90% ಇನ್ಶೂರೆನ್ಸ್ ಕಂಪ್ನಿ ಪೇ ಮಾಡುತ್ತೆ, 10% ನನ್ನ ಕೈಯಿಂದ ಪೇ ಮಾಡಬೇಕಂತ. ಇದು 10,000 ಪೇ ಮಾಡೋಕೆ ಓಕೆ, 20,000 ಪೇ ಮಾಡೋಕೆ ಓಕೆ, ಲಕ್ಷಗಟ್ಟಲೆ ಪೇ ಮಾಡಬೇಕಾದಾಗ 3 ಲಕ್ಷ ಬಿಲ್ಲಾದರೆ 10% ಎಷ್ಟಾಯಿತು, 30,000. 30,000 ಕೈಯಿಂದ ಕೊಡಬೇಕಾಗತ್ತೆ. ದಯವಿಟ್ಟು ಇಂಥದ್ದಕ್ಕೆ ಹೋಗಲೇಬೇಡಿ, 100% ಇನ್ಶೂರೆನ್ಸ್ ಕಂಪ್ನಿನೇ ಪೇ ಮಾಡೋಕೆ ಹೇಳಿ. ಆಮೇಲೆ ಒಂದೊಂದು ಇನ್ಶೂರೆನ್ಸ್ ಕಂಪ್ನಿಗಳು ಈಗ ಡಾಕ್ಟ್ರ್ ಯೂಸ್ ಮಾಡೋ ಗ್ಲೌಸು ಮತ್ತು ಮಾಸ್ಕು ತುಂಬ ಇದನ್ನು ಎಕ್ಸ್ಕ್ಲೂಡ್ ಮಾಡಿರ್ತಾರೆ, ನಾವು ಅವೆಲ್ಲ ಕೊಡಲ್ಲ ಅಂತ. ಬಟ್ ಇಲ್ಲಿ ಆ ಥರ ಇಲ್ಲ, ಇಲ್ಲಿ ಪ್ರತಿ ಒಂದೂ 100% ಏನು ಬಿಲ್ ಬಂದ್ರೂ 100% ಇನ್ಶೂರೆನ್ಸ್ ಕಂಪ್ನಿ ಪೇ ಮಾಡುತ್ತೆ. ಇಲ್ಲಿ ಆರ್ಗನ್ ಡೋನರ್ ಇಲ್ಲಿ ಸಪ್ರೇಟ್ ಅವ್ರದ್ದೇ ಒಂದು ವೀಡಿಯೋಸ್ ಇದ್ದಾವೆ, ನೀವು ಅದನ್ನು ಕ್ಲಿಕ್ ಮಾಡಿ ನೋಡ್ಬೋದು. ಇಲ್ಲಿ ವೇಟಿಂಗ್ ಪೀರಿಯಡ್, ನಾನು ಆವಾಗಲೇ ವೇಟಿಂಗ್ ಪೀರಿಯಡ್ ಹೇಳಿದ್ನಲ್ವಾ, ವೇಟಿಂಗ್ ಪೀರಿಯಡು ನಿಮ್ಗೆ ಏನಾದರೂ ಬಿಲೋ 40 ಇಯರ್ಸ್ ಇದ್ದರೆ ನಿಮಗೆ ಜಸ್ಟ್ 1 ವರ್ಷ ಅಷ್ಟೇ ವೇಟಿಂಗ್ ಪೀರಿಯಡ್ ಇರುತ್ತೆ. ಈವನ್ ಪ್ರೀ ಎಕ್ಸಿಸ್ಟ್ ನಿಮಗೆ ಶುಗರ್ ಬಿ ಪಿ ಏನೇ ಇದ್ರೂ ಕೂಡ 1 ವರ್ಷ, ಇಲ್ಲ ನಿಮ್ಗೆ ಆಲ್ರೆಡಿ ಹೇಳಿದ್ನಲ್ಲ ಸ್ಪೆಸಿಫಿಕ್ ಇಲ್ನೆಸ್ ಅಂತ, ಸ್ಪೆಸಿಫಿಕ್ ಇಲ್ನೆಸ್ಗೂ 1 ವರ್ಷ, ಅಂದರೆ ಕಿಡ್ನಿ ಸ್ಟೋನು ಅಪೆಂಡಿಕ್ಸ್ ಇದಕ್ಕೆಲ್ಲದಕ್ಕೂ 1 ವರ್ಷ. ಅಂದರೆ ಜಸ್ಟ್ ನೀವು 1 ವರ್ಷ ಇನ್ಶೂರೆನ್ಸ್ನ ವೇಟಿಂಗ್ ಪೀರಿಯಡ್ ಮಾಡಿದ್ರೆ ಸಾಕು, ನೆಕ್ಸ್ಟ್ ಇಯರಿಂದ ನಿಮ್ಗೆ ಏನೇ ಆದರೂ ಕ್ಲೈಮ್ ಮಾಡ್ಕೊಂಡು ಹೋಗ್ಬೋದು. ನಿಮಗೆ 40 ವರ್ಷ ಒಳಗಿದ್ದರೆ, ನಿಮಗೆ 40 ವರ್ಷ ಮೇಲಿದ್ದರೆ ವೇಟಿಂಗ್ ಪೀರಿಯಡ್ ನಿಮಗೆ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ಗೆ 3 ಇಯರ್ಸ್ ಇರುತ್ತೆ, ಸ್ಪೆಸಿಫಿಕ್ ಇಲ್ನೆಸ್ಗೆ 2 ಇಯರ್ಸ್ ಇರುತ್ತೆ. 40 ವರ್ಷ ಒಳಗಿದ್ದೀರಾ ಅಂದರೆ ನನ್ನ ಪ್ರಕಾರ ಇದು ಬೆಸ್ಟ್ ಇನ್ಶೂರೆನ್ಸ್, ಯಾಕಂದರೆ ಜಸ್ಟ್ 1 ವರ್ಷ ಅಷ್ಟೇ ವೇಟ್ ಮಾಡಬೇಕು, ಅದ್ರ ಬಿಟ್ಟು ನಾನು ಏನು ಬೇಕಾದ್ರೂ ಕ್ಲೈಮ್ ಮಾಡ್ಕೊಬೋದು. ನೀವು ಇಲ್ಲಿ ಏನೇನು ಬೇಕು ಅದೆಲ್ಲನೂ ಓದ್ಕೊಳ್ಳಿ. ಆಮೇಲೆ ನೆಟ್ವರ್ಕ್ ಹಾಸ್ಪಿಟಲ್ ನೋಡಿ, ಇಲ್ಲಿ ನೆಟ್ವರ್ಕ್ ಹಾಸ್ಪಿಟಲ್, ಈಗ ನಾನು ಬ್ಯಾಂಗ್ಳೂರಲ್ಲಿರೋದ್ರಿಂದ ನನಗೆ 11,000 ನೆಟ್ವರ್ಕ್ ಹಾಸ್ಪಿಟಲ್ ತೋರಿಸ್ತಾ ಇದೆ. ಆಲ್ಮೋಸ್ಟ್ ಆಲ್ ಎಲ್ಲ ಹಾಸ್ಪಿಟ್ಲಲ್ಲೂ ಇವ್ರದ್ದು ನೆಟ್ವರ್ಕ್ ಇದೆ ಬ್ಯಾಂಗ್ಳೂರಲ್ಲಿ. ನೀವು ಇಲ್ಲಿ ಕೆಳಗಡೆ ಬಂದರೆ ಪ್ರೀಮಿಯಂ ಪೇ ಮಾಡೋಕೆ ಹೇಳುತ್ತೆ, ನೀವು ಕಂಟಿನ್ಯೂ ಅಂತ ಹೊಡಿರಿ. ಕಂಟಿನ್ಯೂ ಅಂತ ಹೊಡೆದು ಡೀಟೇಲ್ ಎಂಟ್ರಿ ಮಾಡಿ, ನಿಮ್ಮ ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡಿ, ಕಂಟಿನ್ಯೂ ಕೊಟ್ಟು ಪೇ ಮಾಡಿ. ಆಮೇಲೆ ನಿಮ್ಮದು ಆಧಾರ್ ನಂಬರ್ ಕೊಡಬೇಕಾಗುತ್ತೆ, ಆಧಾರ್ ನಂಬರ್ ಕೊಟ್ಟು ಅದು ಆಧಾರಿಂದ ಒಂದು OTP ತಗೊಳುತ್ತೆ, ಆವಾಗ ನಿಮ್ಮದು ಎಂಟೈರ್ ಇನ್ಶೂರೆನ್ಸ್ ಆಕ್ಟಿವ್ ಆಗೋಗುತ್ತೆ. ಆಮೇಲೆ ನೀವು ಅದನ್ನು ಆಟೋ ಪೇ ಮಾಡ್ಕೊಬೋದು. ಆಟೋ ಪೇ ಮಾಡ್ಕೊಂಡ್ರೆ ನಿಮಗೆ ತಿಂಗಳ ಕಟ್ಟಾಗ್ತಾ ಹೋಗ್ತಾ ಇರುತ್ತೆ. ಇಲ್ಲ ನೀವು ಒಂದೇ ಸಲ ಪೇ ಮಾಡ್ತೀರಂದ್ರೆ ಒಂದೇ ಸಲ ಪೇ ಮಾಡಿ, ಬಟ್ ಆದರೆ ತಿಂಗಳ ಪೇ ಮಾಡ್ಬೇಕಾದ್ರೆ ತುಂಬ ಹುಷಾರಾಗಿ ಮಾಡಿ. ನಾನು ಆವಾಗಲೇ ಹೇಳಿದ್ನಲ್ಲ, ಆ ಥರ ಸಿಗಾಕೊಳ್ಳೋ ಚಾನ್ಸ್ ಇರುತ್ತೆ. ನೀವು ಕಷ್ಟಪಟ್ಟು 1 ವರ್ಷ ಕಟ್ಕೊಂಡು ಹೋಗಿರ್ತೀರಾ, ಇಲ್ಲ ನೆಕ್ಸ್ಟ್ 1 ವರ್ಷದಲ್ಲಿ ಮರೆತು ಬಿಡ್ತೀರಾ ಕಟ್ಟೋದು. ಇನ್ನೊಂದು ತಿಂಗಳಲ್ಲಿ ವೇಟಿಂಗ್ ಪೀರಿಯಡ್ ಹೋಗ್ಬಿಡ್ತಲ್ಲ, ಮತ್ತೆ ಹೊಸದಾಗಿಂದ ಸ್ಟಾರ್ಟ್ ಮಾಡಬೇಕು, ಮತ್ತೆ ಇನ್ಶೂರೆನ್ಸ್ ಕಂಪ್ನಿ ಹೊಸದಾಗಿಂದ ಇದು ಮಾಡಬೇಕಾಗುತ್ತೆ. ಇಲ್ಲ ನೀವು ಇದನ್ನು ಕಂಟಿನ್ಯೂಟಿ ಮಾಡ್ಕೊಂಡು ಹೋಗಿದ್ದೀರಾ ಅಂದ್ಕೊಳ್ಳಿ, 2 ವರ್ಷ 3 ವರ್ಷ, ಆಮೇಲೆ ನಿಮಗೆ ಈ ಇನ್ಶೂರೆನ್ಸ್ ಕಂಪ್ನಿ ಇಷ್ಟ ಆಗಲಿಲ್ಲ, ಇವನೇನೋ ನನಗೆ ಇದು ಮಾಡ್ತಿದ್ದಾನಂತಾಗ ನೀವು ಇದನ್ನು ಪೋರ್ಟ್ ಮಾಡ್ಕೊಬೋದು. ಸೇಮ್ ಯಾವುದೇ ಥರ ವೇಟಿಂಗ್ ಪೀರಿಯಡ್ ಇಲ್ಲದಲ್ಲೇ ಈಗ ಹೆಂಗೆ ಸಿಮ್ನ ನಾವು ಪೋರ್ಟ್ ಮಾಡ್ತೀವಲ್ಲ ಈ ಇನ್ಶೂರೆನ್ಸಿಂದ ಆ ಇನ್ಶೂರೆನ್ಸ್ಗೆ, ಅದೇ ಥರ ಪೋರ್ಟ್ ಮಾಡ್ಕೊಬೋದು. ಆವಾಗ ನೀವು Day 1 ಇಂದಲೇ ಆ ಇನ್ಶೂರೆನ್ಸ್ ಕಂಪ್ನಿಯಿಂದ ಕ್ಲೈಮ್ ಮಾಡ್ಕೊಬೋದು. ಈ ಥರ ಪೋರ್ಟ್ ಮಾಡ್ಕೊಳ್ಬೋದು. ನಾನು ಪೋರ್ಟ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಿದ್ದೀನಿ ನಂದು. ನಾನು ಯಾಕಂದರೆ 3 ವರ್ಷದ ಒಂದೇ ಸಲ ಪೇ ಮಾಡಿದ್ದೀನಿ ಆದಿತ್ಯ ಬಿರ್ಲಾದಲ್ಲಿ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ನಂದು ಅದು ಮುಗಿದ ತಕ್ಷಣ ನಾವೀಗ ಪೋರ್ಟ್ ಮಾಡಬೇಕಂತ ಇದ್ದೀನಿ. ಇದು ನಾವೀಗ ಯಾವುದೇ ಥರ ದುಡ್ಡಿಸ್ಕೊಂಡು ನಾನು ರೆಕಮೆಂಡ್ ಮಾಡ್ತಾ ಇಲ್ಲ, ನಾನು ಯಾವುದೇ ಥರ ರೆಕಮೆಂಡೇಷನ್ ಮಾಡ್ತಾ ಇಲ್ಲ. ನಾನೇನು ಮಾಡಿದ್ದೀನಿ ಅದನ್ನು ಮಾತ್ರ ಬಂದು ಹೇಳ್ತಾ ಇದ್ದೀನಿ. ನಾನು ಯಾವಾಗಲೂ ನಾನೇನು ಮಾಡಿದ್ದೀನಿ ಅದನ್ನು ಹೇಳ್ತೀನಿ, ಸುಮ್ಮನೆ ರೆಕಮೆಂಡ್ ಮಾಡಲ್ಲ. ನೋಡಿ, ನೀವು ರಿಸರ್ಚ್ ಮಾಡಿ, ನೀವು ತಿಳ್ಕೊಳ್ಳಿ, ನೀವು ಗೂಗಲ್ ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡಿ ಯಾವ ಥರ ಇದೆ ಹೆಂಗಿದೆ ಅಂತ ಸರ್ಚ್ ಮಾಡಿ, ಆಮೇಲೆ ಬೇಕಾದ್ರೆ ನೀವು ಇದನ್ನು ಚೂಸ್ ಮಾಡಿ. ಜಸ್ಟ್ ನಾನು ಯಾವ್ದು ಯೂಸ್ ಮಾಡ್ತಿದ್ದೀನಿ ಅಂತ ನಾನು ನಿಮಗೆ ಬಂದು ಹೇಳಿದ್ದಷ್ಟೇ. ಆಮೇಲೆ ಇದರಲ್ಲಿ ಇನ್ನೊಂದೇನಿದೆ, ಅನ್ಲಿಮಿಟೆಡ್ ಆನ್ಲೈನ್ ಕನ್ಸಲ್ಟೇಷನ್ ಫ್ರೀ ಇದೆ. ಅಂದರೆ ನೀವು ಏನಾದ್ರೂ ನಾರ್ಮಲಿ ಜ್ವರ ಈ ಥರ ಏನಕ್ಕೂ ನೀವು ಡೈರೆಕ್ಟ್ ಆನ್ಲೈನ್ ಕನ್ಸಲ್ಟೇಷನ್ ಮಾಡಿ ಡಾಕ್ಟ್ರನ್ನ, ಫ್ರೀ ಇರುತ್ತದು. ಅವರಿಂದ ಟ್ಯಾಬ್ಲೆಟ್ ತೊಗೊಳ್ಬೋದು, ಅವರಿಂದ ಏನು ಬೇಕಿರೋ ನೀವು ಸಜೆಷನ್ ತೊಗೊಳ್ಬೋದು, ಎಷ್ಟು ಸರಿ ಬೇಕಿರೋ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡ್ಬೋದು, ಇದರಲ್ಲಿ ಫ್ರೀ ಇರುತ್ತೆ. ಓಕೆ, ಇಷ್ಟು ಹೆಲ್ತ್ ಇನ್ಸೂರೆನ್ಸ್ ಆಯಿತು. ನಿಮ್ಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ, ಇನ್ನೂ ಏನಾದರೂ ಇದ್ರ ಬಗ್ಗೆ ಕ್ವಶನ್ ಇದ್ದರೆ ಕೆಳಗಡೆ ಕಾಮೆಂಟ್ ಮಾಡಿ, ನಾನು ಅದಕ್ಕೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಮಾತಾಡ್ತೀನಿ. ಟರ್ಮ್ ಇನ್ಶೂರೆನ್ಸ್ ತುಂಬ ಜನ ಕ್ವಶನ್ ಕೇಳಿದ್ದಾರೆ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಪ್ರಿಪೇರ್ ಆಗಿ ನಾನು ಟರ್ಮ್ ಇನ್ಶೂರೆನ್ಸ್ ವೀಡಿಯೋ ಮಾಡ್ತೀನಿ. ಇದುವರೆಗೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋ ನಾವು ಅಪ್ಲೋಡ್ ಮಾಡೋ ತಕ್ಷಣ ನಿಮಗೆ ಫಸ್ಟ್ ಬರಬೇಕಂದ್ರೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಮತ್ತೆ ಸಿಗೋಣ.